ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ನಮ್ದಲೋ ನಮ್ಮ ರಕ್ಷಕನು ಒಡೆಯನೂ ಆಗಿರೋಂಥ ಯೇಸು ಕೃಷ್ಣ ನಮ್ದಲ್ಲೋ ಒಂದೇಗಳಲ್ಲಿ ಸೋಸುತ್ತಾ ದೇವರೊಂದು ಕರುಣೆ ದೇವರೊಂದು ಪ್ರೀತಿ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ತಿಳ್ಕೊಂಡಂಥ ಕೃಪೆಗೆ ದೇವ್ರಿಗೆ ತುಂಬ ಕೃತ ತೋಡೋರಾಗಿದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರುಗಳೇ ಕಳೆದ ಒಂದು ಅನೇಕ ದಿವಸಗಳಿಂದ ನಮ್ಮ ಸಹೋದರು ಬರೆದಂಥ ಐದನೇ ವಾಲ್ಯೂಮ್ ಅಂದರೆ ಅದರ ನೋಡಬೇಕಾದ್ರೆ ದ ಅಟೋನ್ಮೆನ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್ ಅದಲ್ಲಿ ಸೆಕೆಂಡ್ ಚಾಪ್ಟರ್ ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ನಾವು ಮಾಡ್ತಾ ಮಾಡ್ತಾಯಿದ್ರಿ ನೋಡ್ತಾ ಬರ್ತಾಯಿದ್ರಿ ಅಲ್ಲರ ನೋಡ್ಬೇಕಂದ್ರೆ ನಮ್ಮ ತಂದೆ ಅದೇವ್ರ ಬಗ್ಗೆ ವಾಕ್ಯದಲ್ಲಿ ಎಷ್ಟೆಲ್ಲ ಒಂದು ಅರ್ಥಗಳನ್ನ ನಮಗೆ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಈ ತ್ರಯಕತ್ವ ಬೋಧನೆ ನಮ್ಮಂಥವ್ರು ಇದನ್ನ ಯಾವ ರೀತಿ ದುರುಪಯೋಗ ಪಡಿಸ್ ಅಂತ ಕೂಡ ನಾವು ಏನು ಮಾಡಿದ್ವಿ ಸತ್ಯವೇದ ಮುಖಾಂತರ ಅನೇಕ ವಾಕ್ಯಗಳನ್ನ ಏನು ಮಾಡಿದೆ ಎಲ್ಲ ಪರಿಗಣಿಸಿದೆ ಆಮೇಲೆ ಯಾವ ಯಾವ ರೀತಿ ಈ ಟ್ರಿನಿಟೇರಿಯನ್ಸ್ ತ್ರೈಕತ್ವ ಅಂತ ಬೋಧನೆ ಉಪದೇಶ ಮಾಡೋರು ಯಾವ ಥರ ವಾಕ್ಯಗಳನ್ನ ಟ್ವಿಸ್ಟ್ ಮಾಡಿ ಏನ್ರಿ ಅದನ್ನು ಮಾಡ್ತಾರೆ ಬೋಧನೆ ಮಾಡ್ತಾರೆ ಅದಕ್ಕೆಲ್ಲ ಯಾವ ರೀತಿ ಅರ್ಥ ಇದೆ ಅದನ್ನು ಹೇಗೆ ನಾವು ಉತ್ತರಿಸ್ಬೇಕು ಇದು ಅರ್ಥ ಏನು ಅಂತಬಿಟ್ಟು ಸತ್ಯವೇದದಲ್ಲಿ ಮುಖಾಂತರ ನಾವು ಏನು ಮಾಡಿದೆ ಅನೇಕ ವಿಚಾರಗಳನ್ನ ನೋಡಿದ್ರಿ ಸೊ ಕಳೆ ಸತಿ ನೋಡ್ಬೇಕಾರೆ ನಾವು ಯಾವ್ದಪ್ಪ ನೋಡಿದ್ರಿ ಅಂತಂದರೆ ನಿಮ್ಮ ದೇವರಾಗಿರೋಂಥ ಯೋಗವನ್ನೇ ನೀವು ಆರಾಧಿಸ್ಬೇಕು ಬೇರೆ ಯಾರನ್ನೂ ಆರಾಧಿಸ್ಬಾರ್ದು ಅಂತಂದ್ಬಿಟ್ಟು ಅನ್ನೋ ವಾರ್ತೆನ ನಾವು ನೋಡಿದ್ರಿ ಹೋದ್ರ ಸೊ ಶೇತಾನ್ ಬಂದ್ಬಿಟ್ಟು ಯೇಸು ಕ್ರಿಸ್ತುನ್ಗೆ ಏನು ಶೋಧನೆ ಕೊಡ್ಬೇಕಾರೆ ಏನು ಹೇಳ್ತಾನೆ ಅದರ ನೀನು ಏನ್ರಿ ದೇವ್ರ ಮಗನಾಗಿದ್ರೆ ಏನು ಮಾಡ್ತೀನಿ ನನಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡೋ ಇವೆಲ್ಲವನ್ನು ನಿಂಗೆ ಏನ್ಮಾಡ್ತೀನಿ ನನಗೆ ಒಪ್ಪಿಸ್ಕೊಡ್ತೀನಿ ಅಂತ ಮಾಡ್ತೇನೆ ಸೇತಾನ್ ಹೇಳ್ತಾನೆ ಅರೆ ಯೇಸ್ ಕೃಷ್ಣ ಹೇಳ್ತಾರೆ ನೀವು ದೇವರಾಗಿರೋಂಥ ಯಹೋನ ಬಿಟ್ಟು ಬೇರೆ ಯಾರನ್ನು ಆರಾಧಿಸ್ಕೊಡೋಂಥ ಬರ್ದಿದೆಯಲ್ಲ ಅಂತ ವಾಕ್ಯದ ಮುಖಾಂತರ ಉತ್ತರ ಕೊಡ್ತಾರೆ ಸೊ ಅದರಿಂದ ನೋಡ್ಬೇಕ್ರೆ ಎಷ್ಟೋ ಜನ ಏನ್ಮಾಡ್ತಾರೆ ಅದೇ ಓ ನಂಗ್ರೆ ದೇವ್ರ ಮಾತ್ರ ನಾವು ಏನು ನಮಸ್ಕರಿಸ್ಬೇಕು ದೇವ್ರಿಗೆ ಮಾತ್ರ ಆರಾಧಿಸಬೇಕು ಯಾಕಂದ್ರೆ ಒಬ್ರಿಗೆ ನಮಸ್ಕಾರ ಮಾಡೋದು ಕೂಡ ರಾಂಗ ಅಂತ ನೋಡ್ಬೇಕಾದ್ರೆ ಏನಂತಾರೆ ವರ್ಷಿಪ್ ಮಾಡೋದು ರಾಂಗ ಏನರ ಒಬ್ಬರನ್ನ ರೆಸ್ಪೆಕ್ಟ್ ಕೊಡೋದ್ರು ಹಂಗ ಅಂತ ಅಂತ ಏನು ಮಾಡ್ತಾರೆ ಇದನ್ನ ಏನು ಮಾಡ್ತಾರೆ ಅಯ್ಯೋ ನಾವು ಯೇಸು ಕ್ರಿಸ್ತನಿಗೆ ಮಾತ್ರ ಮಾಡಬೇಕು ಯಾರಿಗೂ ಅಂತ ಅಂತಮ್ ಏನು ಮಾಡ್ತಾರೆ ಎಷ್ಟೋ ಜನ ಅಂದ್ಬಿಟ್ಟು ತಿಳಿಯ ಜನಕ್ಕೆ ಏನು ಮಾಡೋದಿಲ್ಲ ಆನರ್ ಕೂಡ ಕೊಡೋದಿಕ್ಕೋಗಲ್ಲ ಸೊ ಅದಕ್ಕೆ ನಾವಿಲ್ಲಿ ನೋಡಿಸ್ಬೇಕಾದ್ರೆ ಇಲ್ಲಿ ಏಸು ಕ್ರಿಸ್ತನ್ನ ಶಿಷ್ಯನರು ಬಂದ್ಬಿಟ್ಟು ಅಡ್ಡಬಿದ್ದಿ ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಆರಾಧಿಸ್ತಾರೆ ಅಂದ್ರೆ ಅದೇ ವರ್ಷಿಪ್ ಇನ್ ಅಂತ ಬರ್ತಾ ಇದ್ದಾರೆ ಪೂಜಿಸಿದ್ರು ಅಂತ ಹೇಳ್ತಾರೆ ಆಶೀರ್ ರಾಂಗ್ ವರ್ಡ್ಸ್ ನಾನು ಕನ್ನಡಲ್ಲಿ ಯೂಸ್ ಮಾಡೋದು ಒಂದು ಪ್ರಾಪರ್ ವರ್ಡ್ಸ್ ಅಂತ ಏನಂದರೆ ಇಂಗ್ಲೀಷಲ್ಲಿ ದೆ ಡೌನ್ ಇಮ್ ಸೆಲ್ಫ್ ಟು ಹಿಮ್ ಅಂತ ಹೇಳ್ತಾರೆ ಬೋರ್ಡೋನ್ ಅಂದರೆ ಅವ್ರಿಗೆ ಏನು ರೀ ಅಡ್ಡ ಬಿದ್ದರು ಅಂತ ಹೇಳ್ತಾರೆ ಅಡ್ಡ ಬಿದ್ದರು ಅಂತ ಏಮಿನಿಂಗು ನಾವು ಬೇರೆ ಧರ್ಮಗಳಲ್ಲಿ ಹೆಂಗೆ ಸಾಷ್ಟಾಂಗ ಅಡ್ಡ ಬಿದ್ದಿ ನಮಸ್ಕಾರ ಮಾಡಿ ದೇವ್ರಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ಆರಾಧಿಸಿ ಇದು ಮಾಡ್ತಾರೋ ಆ ಥರ ಇಸ್ರೇಲ್ ಒಂದು ಕಸ್ಟಮಲ್ಲಿ ಇರಲಿಲ್ಲ ನಾವು ಸತಿ ನೋಡೋಲ್ಲ ಎಷ್ಟು ಎಕ್ಸಾಂಪಲ್ಸ್ ನೋಡಿದ್ರಿ ಬ್ಯೂಟಿಫುಲ್ ಆಗಿರೋ ಎಕ್ಸಾಂಪಲ್ಸ್ ಅಲ್ಲರ ಸೊ ಅದೆಲ್ಲ ನೋಡ್ಬೇಕಾದ್ರೆ ಏನಾರು ಒಬ್ರಿಗೆ ಗೌರವ ಕೊಡುವಂಥದ್ದು ಇಸ್ರೇಲ್ ಅಲ್ಲಿ ಪದ್ಧತಿ ಏನಾಗಿತ್ತು ಇದು ಇತ್ತು ಅಂತ ನೋಡಿದ್ರೆ ಎಲ್ಲರ ಯಾರಿಗಾರ ಗ್ಯಾಪ್ನ ಇದೆಯಾ ಕಳೆದ ಸತಿ ನೋಡ್ಬೇಕಾದ್ರೆ ಯಾವ ಎಕ್ಸಾಂಪಲ್ ನೋಡಿದ್ರೆ ಅಂತ ಒಬ್ರಿಗೆ ನಮಸ್ಕಾರ ಸಂದ್ರಲ್ಲಿ ಎಕ್ಸಾಂಪಲ್ ಉದಾಹರಣೆಗಳು ಅಬ್ರಹಮನು ಹಿತ್ತಿಯ ಆ ಭೂಮಿ ಕೊಂಡಾಗ ವೆರಿ ಗುಡ್ ಸ್ಟಾರ್ ಅದರ ಅಬ್ರಹಮ್ ಏನ್ರಿ ಅಲ್ಲಿ ಜನಗಳಿಗೆ ನಮಸ್ಕಾರ ಮಾಡಿದವಾಗ ವೆರಿ ಗುಡ್ ಸ್ಟಾರ್ ಅಲ್ರ ಸೊ ಅಹ್ ಕಾನ ದೇಶ ಜನಗಳಿಗೆ ಹಿತ್ತಿಯರಿಗೆ ಅದರಬೇಕ್ರೆ ಅವ್ರದೇನ್ ಪೂಜಿಸ್ಬಿಟ್ನಾ ದೇವ್ರ ಅಂತ ಇದ್ಮಾಡ್ಬಿಟ್ಟ ಅಂದ್ರೆ ಇಲ್ಲ ರೀ ಒನ್ ಗೌರವಿಸಿದ್ ಅಲ್ವರ ಸೊ ಆತರ ಗೌರವ ಸಲ್ಸದಲ್ಲಿ ತಪ್ಪಾ ಅಂತ ನೋಡ್ಬೇಕ್ರೆ ಗೌರವ ಸಲ್ಸದಲ್ಲಿ ತಪ್ಪಿಲ್ಲ ಆಮೇಲೆ ಇನ್ಫ್ಯಾಕ್ಟು ಏನ್ರೀ ನಮ್ಮ ಸತ್ಯವೇದಲ್ಲ ಏನ್ ಹೇಳ್ತಾರೆ ಒಬ್ಬರನ್ನ ಹಿರಿಯರ್ನ ನಮಸ್ಕಾರ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ವಾಕ್ಯ ನೋಡಿದೀರಾ ಯಾರು ಗೊತ್ತಿದ್ಯಾ ಏನ್ರಿ ಕೈ ಕೈ ಮುಗিবে ಕಷ್ಟಾ ಬ್ರದರ್ ಓರಿ ಹೆಡ್ ಒಂದು ನಿಮಿಷ ರೀ ಏನ್ ಏನು ಹೇಳ್ರೀ ಅಂದ್ರೆ ಓಕೆ ಕರೆಕ್ಟ್ ವಯಸ್ಸಾದವ್ರನ್ನ ಸತ್ಯವೇದರ ಪ್ರಕಾರ ಯಾವ ರೀತಿ ಗೌರವಿಸಬೇಕು ಅಂತ ನಿಂತು ಗೌರವ ಕೊಡಬೇಕು ನೀವು ಹಾ ಹೇಳಿದ್ರೆ బైಬಲ್ ನಲ್ಲಿ ಹಾಂ ಒಬ್ಬೊಬ್ಬರಿ ಒಬ್ಬೊಬ್ಬರಿ ಒಬ್ಬರು ಮಾತಾಡ್ತಾ ಇರಬೇಕು ಒಬ್ಬರು ಇಡ್ರಿ ಹಾ ಹೇಳ್ರಿ ಇಷ್ಟ ಎಲ್ಲಿ ಬರ್ತೀರಿ ಹೇಳ್ರಿ ಸ್ವಲ್ಪ ಬರ್ತದ್ರಿ ಪತ್ರಿಕೆ ಹಾ ಎಲ್ಲಿ ಬರ್ತದೆ ನೋಡ್ರಿ ಎಲ್ಲಿ ಬರ್ತದೆ ಹಳೆ ಹೊಡೆ ಮುಖ್ಯ ನೋಡಿ ಯಿಕ ಕಂಡ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೆರಡು ಮೂವತ್ ಮೂಜಿಕ ಕಂಡ ಹತ್ತೊಂಬತ್ತನೇ ಅಧ್ಯಾಯ ಸಮೃದ್ಧರ ಮುಂದೆ ಎದ್ದು ನಿಂತವರನ್ನ ಸನ್ಮಾನಿಸಬೇಕು ನಿಮ್ಮ ದೇವರಿಗೆ ಭಯಭಕ್ತಿ ಹೊಡೆಯಬೇಕು ನಾನು ಹ್ಮ್ ಅದರ ತಲೆನಿರತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು ನೋಡ್ರಾ ಸೊ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವಯಸ್ಸಾದವ್ರನ್ನ ಹೆಂಗಪ್ಪ ನಾವು ಗೌರವಿಸ್ಬೇಕು ಅಂತಂದ್ರೆ ಏನ್ರಿ ಅವ್ರ ಯಾರು ಒಬ್ರು ಬಂದ್ರೆ ನಮ್ ಯಾರು ನೋಡಿದ್ರೆ ಎದ್ದು ನಿಂತು ಏನ್ ಮಾಡ್ಬೇಕಂತ ಅವ್ರನ್ನ ಗೌರವಿಸ್ಬೇಕು ಸನ್ಮಾನಿಸಬೇಕು ಅಂತ ಇದನ್ನೇ ಅಬ್ರಾಂ ಏನ್ ಮಾಡ್ತಾನೆ ಮಾಡ್ತಾನೆ ಅಂದ್ರ ಮೂರ್ ಜನ ದೇವದ್ರ ಮನೆಗೆ ಬರ್ತಾ ನಂತಿನಿ ಹಿರಿಯ ವಯಸ್ಸಿದ ತಕ್ಷಣ ಅಬ್ರಾಂ ಏನ್ ಮಾಡ್ತಾನೆ ಎದ್ದು ನಿಂತ ಅವ್ರನ್ನ ಅವರ ನಮಸ್ಕರಿಸಿ ಏನ್ ಮಾಡ್ತಾನೆ ಅವ್ರನ್ನ ವೆಲ್ಕಮ್ ಮಾಡ್ತಾನೆ ಗೌರವಿಸುದು ಅಂದ್ರ ಈಗ ಮಾಡ್ತಾರೆ ಅಂತಂದ್ರೆ ಏನಾರ ಸಾಮಾನ್ಯಕ್ಕೆ ಮನೇಲಿ ಯಾರೋ ಒಬ್ಬರು ಹಿರಿಯ ಬಂದರೆ ಏನು ಮಾಡ್ತಾರೆ ಕುತ್ಕುಮಿಟೋ ಅಂತ ಮಾಡ್ತಾರೆ ಸೊಲ್ಟೋರ್ ಬಿಡ್ತಾರೆ ಅದರ ಬೈಬಲ್ ಹೇಳ್ತಾರೆ ಎದ್ದು ನಿಂತೇನು ಮಾಡಬೇಕಂತೆ ಸನ್ಮಾನಿಸಬೇಕು ಅಂದ್ರೆ ಇದು ಸತ್ಯವೇದಲ್ಲರೋಂಥ ಒಂದೇನು ರೀ ರೆಸ್ಪೆಕ್ಟ್ ಕೊಡೋಂಥ ರೀತಿ ಅದರ ಸೊ ಇದು ಏನು ಮಾಡಬೇಕು ಚಿಕ್ಕ ವಯಸ್ಸಿಂದಾನೆ ಇದೇನು ಮಾಡಬೇಕು ಟೀಚ್ ಮಾಡಬೇಕು ಅದರ ಒಬ್ಬರು ಹಿರಿಯರು ಬಂದ್ರೆ ಯಾತಾವ ಗೌರವಿಸ್ಬೇಕು ಅದಾವಾ ಸುಣ್ಬೇಕ್ರೆ ನಾವು ಕೈ ಜೋಡಿಸಿ ಏನ್ರಿ ನಮಸ್ಕಾರ ಮಾಡಿ ನಮಸ್ತೆ ಅಂಕಲ್ ಅಥವಾ ನಮಸ್ತೆ ಆ ತತಾ ಅಂತ ಹೇಳೋದು ಸಮಸ್ಯೆ ಹಿರಿಯರು ಅಂತ ಹೇಳೋದಲ್ಲ ಏನ್ರಿ ತಪ್ಪೇನಿಲ್ಲ ಅಲ್ವರ ಸರಿ ನಮಸ್ಕಾರ ಮಾಡಿದ ತಕ್ಷಣ ಅಂತ ಅಂದ್ಬಿಟ್ರೆ ಏನ್ರಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದಾಗ ಎಂತಾನ ಅಂತಾನೆ ಇಲ್ಲ ರೀ ಅದರ ದಟ್ ಇಸ್ ದ ವೇ ವಿಶೋ ರೆಸ್ಪೆಕ್ಟ್ ಸೊ ಅದರಿಂದ ನೋಡ್ಬೇಕ್ರೆ ಇದಕ್ಕೆ ಗ್ರೀಕ್ ಅಲ್ಲಿ ಬರೋ ಸಾರಿ ಗ್ರೀಕ್ ಮತ್ತೆ ಸಾರಿ ಅದೀ ಅಲ್ಲಿ ಬದಂತ ಭಾಷೆ ವಾರ್ತೆ ಶಾಕ್ ಆ ಅಂತ ಅನ್ಬಿಟ್ಟ ಅಂದ್ರೆ ಅದೇನಪ್ಪ ಅಂದ್ರೆ ಗೌರವಿಸಿದ್ ಅಂತ ನೋಡಿದ್ರಿ ಅಲ್ವ ಆಮೇಲೆ ಬೇರೆ ಎಕ್ಸಾಂಪಲ್ ಇನ್ಯಾರು ಕೊಡ್ತೀರ ಎಕ್ಸಾಂಪಲ್ ಬೇರೆ ಯಾರು ಬೇರೆ ಯಾರು ಇನ್ನೊಬ್ರು ಹೇಳ್ರಿ ಎಕ್ಸಾಂಪಲ್ ಬೇರೆ ಉದಾಹರಣೆ ಯಾವ್ದು ನೋಡಿದ್ರಿ ಕಳಿಸಿಗೆ ಡೇವಿಡ್ ಕಿಂಗ್ ಸೌಲ್ಗೆ ಬೋರ್ಡ್ ವೆರಿ ಗುಡ್ ಅದರ ಡೇವಿಡ್ ನೋಡ್ರಿ ನೋಡ್ರಿಂತಿನಿ ಕಿಂಗ್ ಸೌಲ್ ಚಂದ್ ಶತ್ರುಗೆ ಏನ್ ಮಾಡ್ತಾನೆ ಅವ್ನು ಬೋರ್ಡೋನ್ ಮಾಡಿ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ನಮಸ್ಕಾರ ಮಾಡ್ತಾನೆ ಅಲ್ದರ ಸೋ ನೋಡ್ಬೇಕಾರೆ ಯಾಕಂದ್ರೆ ರಾಜ ದೇವ್ರ ಯಾರ ಶತ್ರು ಹಾಕಿಂತ ಮುಂಚೆ ಅವನ ಹತ್ರಕ್ಕೆ ಏನ್ ಕೆಲಸ ಮಾಡ್ತಾ ಇದಲ್ವಾ ಅದರ ಸೊ ರಾಜ್ಯದಲ್ಲಿ ಹೋಗ್ಬೇಕಾರೆ ಏನ್ ಮಾಡ್ತಾನೆ ಮಾಡ್ತಾನೆ ಅದ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನೇನ್ ಮಾಡ್ತಾನೆ ಸನ್ಮಾನಿಸ್ತಾನೆ ಹಂಗಂತ ಅಂದ್ಬಿಟ್ಟು ದಾವಿದ್ಯೂನು ಅಯ್ಯೋ ದೇವರು ಅಂತ ಪೂಜಿಸ್ಬಿಟ್ನಾ ಅಂದ್ರೆ ರೀ ಅಲ್ಲರ ವೆರಿ ಗುಡ್ ಎಕ್ಸಾಂಪಲ್ ಓಕೆ ನೆಕ್ಸ್ಟ್ ಬೇರೆ ಇನ್ ಯಾರು ಇದೆಯಾ ಎಕ್ಸಾಂಪಲ್ ಯಾರಿಗಾರ ಎನಿ ಎಕ್ಸಾಂಪಲ್ ಬೇರೆಯವ್ರು ಬೇರೆಯವ್ರಿ ಅಲ್ಲ ಬೇರೆ ಹೇಳದಿರೋ ಯಾರಾದ್ರ ಎನಿಬಡಿ ಬೇರೆ ಎಕ್ಸಾಂಪಲ್ಸ್ ಅನಿತಾ ಲಾಸ್ಟ್ ಟೈಮ್ ನೋಡ್ಬೇಕಾರೆ ಯಾವ್ದಾರು ಉದಾಹರಣೆಗೆ ಜ್ಞಾಪನ ಇದೆಯಾ ಹ ಅಬಿಗ ಇಲ್ಲ ಅಲ್ವಾ ವೆರಿ ಗುಡ್ ಅದರ ಅಭಿಗಳು ಏನ್ ಮಾಡ್ತಾಳೆ ದಾವಿದ್ನ ನೋಡಿದ ತಕ್ಷಣ ತಕ್ಕಂತ ನಮಸ್ಕಾರ ಮಾಡ್ತಾಳೆ ಯಾಕೆ ದಾವಿದನ್ಗೆ ಏನ್ ಕೋಪ ಇರ್ತಾರೆ ಅದರ ದಾವಿದ ಕೋಪನ ಪ್ಯಾಸಿಫೈ ಮಾಡಕ್ಕೆ ಒಬ್ಬ ಅದರ ವೀರ ಯುದ್ಧ ವೀರಂಗ ಅದರ ಮೈಟಿ ವಾರಿಯರ್ ಅವನ್ಗೆ ಸನ್ಮಾನಿಸ್ಬೇಕಾದ್ರೆ ಏನ್ ಮಾಡ್ತಾನೆ ಗೌರವ ಕೊಟ್ಟಿ ಸನ್ಮಾನಿಸ್ತಾಳೆ ವೆರಿ ಗುಡ್ ಅದರ ಆಮೇಲೆ ನೆಕ್ಸ್ಟ್ ಬೇರೆ ಯಾರು ಇಲ್ಲಿ ನಮ್ಮ ಅನುಸರಿಸ್ತಾರೆ ಹೇಳಿ ಹೇಳಿ ನಮಸ್ಕಾರ ಎಸ್ ಅದರ ಅಬ್ರಹಾಮ್ ಜನ ದೂತ ಏನ್ ಮಾಡ್ತಾರೆ ಇಡ್ಡಿ ಅವ್ರಿಗೆ ಅಡ್ಡ ಬಿದ್ದಿ ನಮಸ್ಕಾರ ಮಾಡ್ತಾರೆ ಅಂದ್ರ ಸೊ ಗೌರವ ಸಲ್ಸ್ ಅಂತದ್ದು ಅಂದ್ರೆ ಸೊ ಹಿರಿಯರಿಗೆ ಕೊಡತಕ್ಕ ಗೌರವ ಏನ್ರಿ ಮಾಡ್ಬೇಕು ನಾವು ಕೊಡಬೇಕು ಏನು ತಪ್ಪಿಲ್ಲ ಅದರಲ್ಲ ಎಲ್ವಾರ ಹಿರಿಯರಿಗೆ ಗೌರವ ಕೊಡೋಂಥ ರೀತಿ ಇಲ್ಲಿ ಎಲ್ವರ ನಾವು ಕೊಡೋಂಥದ್ದು ಏನ್ರಿ ಏನು ತಪ್ಪೇನೂ ಇಲ್ಲ ಅಂದ್ರೆ ಸೋದಿ ನೋಡ್ಬೇಕಾರೆ ಏನ್ ಮಾಡ್ಬೇಕು ಅದನ್ನ ಕೊಡೋಂಥ ರೆಸ್ಪೆಕ್ಟ್ ಅದರ ವೆರಿ ಗುಡ್ ಸೊ ಇಷ್ಟೊಂದು ಎಕ್ಸಾಂಪಲ್ಸು ಇನ್ನು ಹಲವಾರು ಎಕ್ಸಾಂಪಲ್ಸ್ ಏನ್ ಮಾಡಿ ನೋಡಿದ್ರಿ ಅಂದ್ರೆ ಈವರ ಏನು ಮಾಡೋಣ ಅದಂಗೆ ಕಂಟಿನ್ಯೂ ಮಾಡೋಣ ಸೊ ಯಾರೆಲ್ಲ ವಾಲ್ಯೂಮ್ ಇದೆ ವಾಲ್ಯೂಮ್ ಎಲ್ಲ ಓದ್ತಿರೋ ದಯವಿಟ್ಟು ಕೈಗಳ್ನೈತಿ ಈ ನಿದರ್ಶನಗಳಿಂದ ಮೊದಲನೇ ಆಜ್ಞೆಯಲ್ಲಿನ ನೀವು ಅವುಗಳಿಗೆ ಅಡ್ಡ ಬೀಳಲು ಬಾರದು ಪೂಜೆ ಮಾಡಲು ಬಾರದು ವಿಮೋಚನೆ ಕಂಡ ಇಪ್ಪತ್ತು ಐದು ಎಂಬ ನಿಷೇಧವು ಗೌರವಾನ್ವಿತರ ಇಲ್ಲವೇ ಜನರಲ್ಲಿ ಗೌರವ ಸ್ಥಾನದಲ್ಲಿರುವವರ ಸನ್ಮಾನ ಇಲ್ಲವೇ ಗೌರವಾರ್ಪಣೆ ಮುಂತಾದವುಗಳ ನಿಷೇಧವೆಂಬ ಅರ್ಥವಲ್ಲ ಅಥವಾ ಅದು ಹಾಗೆ ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಇರುವುದಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಯಹೂದ್ಯರು ಯಹೋವನ ಸಂದೇಶಗಳನ್ನು ಹೊತ್ತು ತಂದ ದೇವದೂತರಗಳನ್ನು ಸನ್ಮಾನಿಸುವ ಮೂಲಕ ಯಾವ ತಪ್ಪನ್ನು ಮಾಡಲಿಲ್ಲ ಮತ್ತು ಅಂತಹ ಸನ್ಮಾನವು ಒಪ್ಪತಕ್ಕದ್ದಾಗಿಯೇ ಒಪ್ಪತಕ್ಕದ್ದಾಗಿದೆಯೇ ಹೊರತು ಎಂದಿಗೂ ಆಕ್ಷೇಪಾರ್ಹವಲ್ಲ ಈ ಅಗ್ನಿಯು ಈ ಅಗ್ನಿಯು ವಿಗ್ರಹಾರಾಧನೆಯ ಅಥವಾ ಬೇರೆ ಯಾವುದೇ ಪ್ರತಿ ದೇವರುಗಳನ್ನು ಆರಾಧಿಸುವುದರ ವಿರುದ್ಧವಾಗಿ ನಮ್ಮನ್ನು ಎಚ್ಚರಿಸುತ್ತದೆ ಇದನ್ನು ಯಹೋವನು ಸಹಿಸುವವನಲ್ಲ ಆದ್ದರಿಂದ ಯಾವುದೇ ಯಹುದ್ಯನು ಯೇಸುವನ್ನು ದೇವರಿಂದ ಕಳುಹಿಸಲ್ಪಟ್ಟವನು ಎಂದು ಭಾವಿಸಿ ಆತನಿಗೆ ಗೌರವ ತೋರಿಸಿದರೆ ನಮಸ್ಕರಿಸಿದರೆ ಅದು ಅನಿಶ್ಚಿತವೆನಿಸುವುದಿಲ್ಲ ಮತ್ತು ಯಾರಾದರೂ ಈ ರೀತಿ ಮಾಡುವುದರಿಂದ ನಮ್ಮ ಕರ್ತನಾದ ಏಸುವು ಹೇಳಿಕೊಳ್ಳುವ ಪ್ರಕಾರ ಆತನನ್ನು ದೇವರ ಕುಮಾರನು ಎಂದು ಮಾನ್ಯ ಮಾಡಿದಂತಾಗುತ್ತದೆ ಏನಂತರ ಒಂದು ಎಂತ ಅವರು ಕಸ್ಟಮ್ಸ್ ಅದರ ಏನಿತ್ತಂತೆ ಆ ಕಸ್ಟಮ್ಸ್ ಪ್ರಕಾರ ನೋಡಬೇಕ್ರೆ ಹಿರಿಯರಿಗೆ ಗೌರವ ಸಲ್ಲಿಸೋದು ಏನಾಗಿತ್ತಂದರೆ ಒಂದು ಅವ್ರ ಕಲಾಚಾರದಲ್ಲಿ ಇರೋದ್ರಿಂದ ಗೌರವ ಕೊಡೋರಿಗೆ ಗೌರವ ಕೊಡೋದಲ್ಲ ಏನೋ ತಪ್ಪೇನಿಲ್ಲ ಅಂದ್ರೆ ಸೊ ಅದರಿಂದ ಇಲ್ಲಿ ನಾವು ಬೈ ಮಿಸ್ಟೇಕ್ ಏನು ಮಾಡ್ಕೊಬಾರ್ದು ವಾಕ್ಯಗಳನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತು ಅಂದ್ರೆ ಇನ್ಫ್ಯಾಕ್ಟ್ ನಾನು ನೋಡ್ಬೇಕು ಫಸ್ಟ್ ಬೇಸಿಕ್ ಕ್ಲಾಸ್ ಕೇಳಬೇಕಾದ್ರೆ ಯಾವಾಗ ಯೇಸು ಕ್ರಿಸ್ತನ ಅಯ್ಯೋ ದೇವ್ರಲ್ಲ ಅಂತ ಅಂದ್ಬಿಟ್ರು ಯಾವಾಗ ಈ ಕಾನ್ಸೆಪ್ಟ್ ಟ್ರೀಂಟಿ ಇಲ್ಲ ಅಯ್ಯೋ ಬೇರೆ ಬೇರೆ ಅಂತ ಅಂದ್ಬಿಟ್ರೆ ನಮಗೂ ತುಂಬ ಬೇಜಾರಾಗ್ಬಿಡ್ತು ಏನಪ್ಪ ಯೇಸು ಕ್ರಿಸ್ತುನ್ ವರ್ಷಿಪ್ ಮಾಡೋರೆ ಇವು ನೋಡಿದ್ರೆ ವರ್ಷಿಪ್ ಮಾಡಬೇಡೋಣ ಅಂತಂತಾರಲ್ಲ ಅಂತ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಇಲ್ಲಿ ವರ್ಷಿಪ್ ಅಂತ ಅದಂತ ಬಂದಿರೋ ಟರ್ಮ್ ಏನಂದ್ರೆ ಶೋಯಿಂಗ್ ಡ್ಯೂ ರೆಸ್ಪೆಕ್ಟ್ ನೋಡ್ರಿ ಅಲ್ಲಿ ಏನಪ್ಪಾ ಮಾಡಿದ್ರೆ ಮನೆಗೆ ಬಂದಿರೋ ದೂತ್ರಗಳ್ ಏನು ಮಾಡೋರಂತೆ ಅವರು ಅವ್ರೆ ಅಡ್ಡ ಬಿದ್ದು ಏನು ಮಾಡೋರಂತೆ ಅವ್ರಿಗೆ ಅವ್ರಿಗೆ ನಮಸ್ಕರಿಸ್ಬಿಟ್ಟು ಸ್ವಾಗತ ಮಾಡೋರಂತೆ ಹಂಗಿರ್ಬೇಕಾರೆ ಹೋಗೋ ದೇವ್ರು ಬಂದ್ಬಿಟ್ಟು ಇವ್ರನ್ನ ಅಯ್ಯೋ ನೀವು ದೇವ್ರ ಏನು ಮಾಡಕ್ಕೆ ಹೋಗ್ಬಿಡಿ ನೀವು ಹಾಂ ದೇವ್ರನ್ನ ಆರಾಧ್ಯ ಮಾಡೋ ಥರ ಮಾಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಇಲ್ಲ ಆಮೇಲೆ ಅವರೆಲ್ಲ ನಮಸ್ಕರಿಸ್ಬೇಕಾರೆ ಯಾರು ಬಂದ್ಬಿಟ್ಟು ವ್ಯಕ್ತಿಗಳನ್ನ ದೇವ್ರ ಥರ ಏನು ಮಾಡಕ್ಕೆ ಹೋಗಿಲ್ಲ ಯಾರೋ ಯಾರು ಆರಾಧಿಸ್ಕೋಗಿಲ್ಲ ಅದರ ಇವಾಗ ಎಷ್ಟೋ ಜನ ಬೇರೆ ಬೇರೆ ಧರ್ಮದಲ್ಲಿ ಏನು ಮಾಡ್ತಾರೆ ಮನುಷ್ಯನ ದೇವ್ರ ಥರ ಮಾಡ್ತಾರೆ ಎಲ್ಲ ಪೂಜೆ ಮಾಡೋದು ಉಂಟು ಅದರ ಆ ಥರ ಏನೋ ಮಾಡಿದಾರೆ ಅಂದ್ರೆ ಆ ಥರ ಏನು ಮಾಡಕ್ಕೆ ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಯುದ್ರಿಗೆ ಕ್ಲಿಯರಾಗ ಗೊತ್ತಿತ್ತು ಮನುಷ್ಯನ ಆರಾಧಿಸೋದು ಏನಲ್ಲ ಅದು ದೇವ್ರಿಗೆ ಯಾವತ್ತೂ ಇಷ್ಟ ಇಲ್ಲ ಆದರೆ ಇಲ್ಲಿ ಅಲ್ಲಿ ಸೇತಾನ್ಗೆ ಅಲ್ಲಿ ಕೊಡೋಂಥ ಒಂದು ಮಾತು ಏಸುಕುಸು ಹೇಳ್ತಾ ಇರ್ಬೇಕಾರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಅಲ್ಲಿ ವಿಗ್ರಹ ಆರಾಧನೆ ಬಗ್ಗೆನ ಏನ್ ಮಾಡ್ತಾರದು ಹೇಳ್ತಾ ಇರೋದು ಮತ್ತೆ ಬೇರೆ ಅವ್ರನ್ನ ದೇವ್ರ ಸ್ಥಾನದಲ್ಲಿ ಇಟ್ಬಿಟ್ಟು ಆರಾಧಿಸದಾಗ್ಲಿ ದೇವ್ರ ಸ್ಥಾನದಲ್ಲಿ ಇಟ್ಬಿಟ್ಟು ಗೌರವಿಸದಾಗಿ ಅದನ್ನ ಖಂಡಿಸ್ಬಿಟ್ಟು ಏನ್ ಮಾಡ್ತಾರ ಹೇಳ್ತಾ ಇರೋದು ಗೊತ್ತು ಬರೀ ಯಾವ ವಿಚಾರದಲ್ಲಿ ಏನ್ ಮಾಡಕ್ ಹೋಗ್ತಿಲ್ಲ ಅವರು ಅವರು ಹೇಳ್ತಾನೆ ಇಲ್ಲ ಅಲ್ವರ ಅದನ್ನ ನೋಡ್ಬೇಕಾರೆ ಏನ್ರಿ ಇಲ್ಲಿ ಯೇಸು ಕೃಷ್ಣ ಶಿಷ್ಯನರು ಬಂದ್ಬಿಟ್ಟು ಆರಾಧಿಸ್ಬೇಕಾರೆ ಅಥವಾ ಅವ್ರನ್ನ ಗೌರವಿಸ್ಬೇಕಾರೆ ಅವ್ರನ್ನ ನಮಸ್ಕರಿಸ್ಬೇಕಾರೆ ಅವ್ರ ಯಾವ ತರಪ್ಪ ನಮಸ್ಕರಿಸಿದ್ದಾರೆ ಅಂತ ನೋಡ್ಬೇಕ್ರೆ ಒಬ್ಬ ಏನ್ರೀ ದೇವರು ಪ್ರವಾದಿ ಅವ್ರಿಗೆ ಸಲ್ಲ ತಕ್ಕ ಕೊಡತಕ್ಕ ಗೌರವನೇ ಏನ್ಮಾಡ್ತಾರಲ್ಲೇ ಕೊಟ್ಟಿದ್ದಾರೆ ಅದರ ಅದಕ್ಕೆ ಏಸು ಕಿಸ್ತು ನಮ್ಗೆ ಸತ್ಯವಾದ್ರೆ ಹೇಳ್ತಾರಲ್ಲ ನೀವು ಯಾರೋ ಒಬ್ಬರು ಮನೆಗೆ ಹೋದ್ರೆ ಏನು ಮಾಡ್ರಿ ಅವರು ನಿಮ್ಮನ್ನು ಸ್ವೀಕಾರ ಮಾಡಿದ್ರೆ ನೀವು ಅವ್ರ ಮನೆಗೆ ಸಮಾಧಾನ ಆಗಲಿ ಅಂತ ಹೇಳಿ ನಿಮ್ಗೆ ಯಾರೋ ಸ್ವೀಕಾರ ಮಾಡಿಲ್ವಾ ಏನು ಮಾಡ್ರಿ ನೀವು ನೀವು ಅವ್ರ ಧೂಳ್ನ ಅಲ್ಲೇ ಇದು ಮಾಡಿ ಅಂತ ಅದರ ಸೊ ಅದೇನು ಇಸ್ರೇಲ್ ಅಲ್ಲಿ ಒಂದು ಕಷ್ಟಮಿತ್ರಿ ಅದರ ಯಾರೋ ದೇವ್ರ ಮಕ್ಳು ಮನೆಗೆ ಬರ್ತಾರೆ ಅಂತಾರೆ ದೇವರು ಬರ್ತಾರೆ ಅಂದ್ರೆ ಅವ್ರಿಗೆ ಏನು ಮಾಡಬೇಕು ಫಸ್ಟ್ ಮನೆಗೆ ಅವ್ರನ್ನ ಸ್ವಾಗತ ಮಾಡಬೇಕು ವೆಲ್ಕಮ್ ಮಾಡ್ಬೇಕು ಅವ್ರಿಗೆ ಅಲ್ಲಿ ಇರೋದನ್ನ ಮಾಡಬೇಕು ಉಪಚಾರಗಳನ್ನ ಮಾಡಬೇಕು ಏನಿದೆಯೋ ಅದು ಅಲ್ವರ ಅದ್ರಲ್ಲಿ ಉಪಚಾರ ಮಾಡಿ ಅವ್ರಿಗೆ ಏನ್ರಿ ಸಮಾಧಾನ ಪಡಿಸಿ ಅಂದ್ರೆ ಮನಸ್ಸಿಗೆ ಸ್ಯಾಟಿಸ್ಫೈ ಆಗೋ ಥರ ಮಾಡಿ ಏನು ಮಾಡಬೇಕು ಆಮೇಲೆ ಆಶೀರ್ವಾದ ಬಿಟ್ಟು ಕಳ್ಸಬೇಕಾಯ್ತು ಅದಕ್ಕೆ ಸತ್ಯವೇದಲ್ಲ ಯೇಸು ಕಸು ಹೇಳೋದು ನೋಡ್ತಿರಲ್ಲ ನೀವು ಏನ್ರಿ ಹಾ ನಿಮ್ಮನ್ನ ಊರ್ಗಳಿಗೆ ಕಳಿಸ್ತೆ ನಿಮ್ಗೆ ಕಳ್ಸಬೇಕಾರೆ ಹಿಂಗೆ ಕಳಿಸಿದ್ದೀನಿ ನೀವು ಕೈನಲ್ಲಿ ಏನಾರೋ ನೀವು ಪರ್ಸ್ಗಳನ್ನ ತೊಗೊಂಡೋಗಿದ್ರಾ ಇಲ್ಲ ಅಂತ ಹೇಳ್ತಾರೆ ನೀವೇನು ಕೆರೆಗಳು ಹಾಕೊಂಡೋಗಿದ್ದೀರಾ ಇಲ್ಲ ಅಂತ ಹೇಳ್ತಾರೆ ಅದರ ಯಾಕೆ ಅಂತಂದ್ರೆ ಯೇಸು ಕುಸು ಮೊದಲನೇ ಬರ್ಬೇಕಲ್ಲಿ ಕಳ್ಸಿದ್ದೆ ಅಲ್ಲಪ್ಪ ಅಂತಂದ್ರೆ ಯಹುದ್ಯರ್ ನಡುವೆ ಯಹುದ್ಯದ ನಡುವೆ ಕಷ್ಟ ಮಿತ್ರಿ ಯಾರೋ ಒಬ್ರು ದೇವ್ರ ಮಕ್ಳಿಗೆ ಮನೆಗೆ ಬರ್ತಾನೆ ಏನ್ ಮಾಡ್ಬೇಕು ಅದನ್ನ ಅವ್ರನ್ನ ಗೌರವಿಸ್ಬೇಕು ಸನ್ಮಾನಿಸ್ಬೇಕು ವೆಲ್ಕಮ್ ಮಾಡ್ಬೇಕು ಅಲ್ರಾ ಸೊ ಈಗೇನಂತ ಹಿಂಗ್ ಹಿಂಗೆ ಮಾಡಿದ ತಕ್ಷಣ ಅಂತಂದ್ಬಿಟ್ಟು ಅವ್ರನ್ನ ಆರಾಧಿಸಿರುವಂತ ಅಲ್ಲ ಅದರ ಏನ್ರಿ ದೇವ್ರ ಮಕ್ಳಿಗೆ ಕೊಡಬೇಕಾದ ಗೌರವ ತಕ್ಕಂತೆ ಕೊಡೋದಂಥದ್ದು ಅಲ್ವರಾ ಸೊ ಆದ್ರೆ ಎಸ್ ಕ್ರಿಸ್ತು ತನ್ನ ಸುವಾರ್ತೆ ಯುಗದಲ್ಲಿ ಅಂತ್ಯದಲ್ಲಿ ಸಾಯಂಕ ಸಂದರ್ಭದಲ್ಲಿ ಏನು ಹೇಳ್ತಾರೆ ನಿಮ್ಗೆ ಮೊದಲನೇ ಸತಿ ಕಳಿಸ್ಬೇಕಾರೆ ಏನ್ ಮಾಡಿದೆ ನಿಮ್ಗೆ ಹಾ ನೀವು ಯಾರಾದ್ರೂ ಕೊರತೆ ಇತ್ತ ನಿಮ್ಗೆ ನಿಮ್ಗೆ ಏನು ಕೊರತೆ ಇರ್ಲಾ ಆ ಇವಾಗ ಏನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ಪರ್ಸ್ ಇಲ್ದೋ ಮಾಡ್ಲಿ ಪರ್ಸ್ನ ತೆಗೆದಿಟ್ಕೊಳ್ಳಿ ಕತ್ತಿ ಇಲ್ದಿರೋ ಮಾಡ್ಲಿ ಕತ್ತಿನ ತೆಗೆದಿಟ್ಕೊಳ್ಳಿ ನಿಮ್ ಪಾದಗಳಿಗೆ ಏನ್ ಮಾಡಿ ನೀವು ಕೆರೆಗಳನ್ನ ಹಾಕಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಯೋಧ್ಯರ ಧರ್ಮದಲ್ಲಿ ಏನಪ್ಪಾ ಇತ್ತು ಅಂದ್ರೆ ಯಾರೋ ದೇವ್ರ ಮಕ್ಕಳು ಅವ್ರ ಮನೆಗೆ ಹೋದ್ರೆ ಫಸ್ಟ್ ಅವ್ರ ಕಾಲುಗಳು ಏನ್ ಮಾಡ್ಬೇಕಾಯ್ತು ತೊಳಿಬೇಕಾಗಿತ್ತು ಅದಕ್ಕೆ ಯೇಸುಕುಸ್ತು ಒಂದ್ಸತಿ ನೋಡ್ಬೇಕಾರೆ ಏನ್ ಮಾಡ್ತಾರೆ ಒಬ್ರು ಮನೆಗೆ ಹೋಗ್ತಾರೆ ಫದಿಸ್ ಸದಸಿದ ಮನೆಗೆ ಕಾಲೇ ತೊಳೆಯಲ್ಲ ವ್ಯಕ್ತಿ ಹಾ ಯೇಸಿಗೆ ಕಾಲ್ ಕಾಲು ತೊಳಗ್ ನೀರ್ಕೊಡಲ್ಲ ಏಸು ಕಸು ಏನ್ ಮಾಡ್ತಾರೆ ಬೇಕು ಅಂತ ಹಂಗೆ ಹೋಗ್ತಾರೆ ನೋಡಿ ನೋಡೋಣ ನಾನು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ನೋಡ್ತಾರೆ ಅಯ್ಯೋ ಏನಪ್ಪ ಕೈ ಕಾಲು ತೊಳೆದ್ರೆ ಮನುಷ್ಯ ಊಟ ಕೂತ್ಕೊಂಡ್ಬಿಟ್ಟವಲ್ಲ ಅಂತ ಅವಾಗ ಒಂದು ಸ್ತ್ರೀ ಬಂದು ಏನು ಮಾಡ್ತಾರೆ ಅಮೌಲ್ಯ ಅಂತ ಒಂದು ಏನಂತಾರೆ ಸೆಂಟ್ನ ಹಾಕ್ಬಿಟ್ಟು ತೈಲ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಭಿಷೇಕ ಮಾಡಿ ಕಾಲನ್ನ ತೊಳೆದು ಏನು ಮಾಡ್ತಾರೆ ತನ್ನ ಕೂದ ಒರೆಸದ್ ನೋಡ್ತಾರಲ್ವ ಸೊ ಇದೆಲ್ಲ ಏನಪ್ಪ ಅಂದ್ರೆ ಇದು ನಡುವೆ ಇರೋಂಥ ಒಂದು ಕಸ್ಟಮ್ ಅದ್ರ ರೆಸ್ಪೆಕ್ಟ್ ದೇವ್ರ ಮಕ್ಕಳಿಗೆ ಕೊಡತಕ್ಕಂತ ಒಂದು ರೆಸ್ಪೆಕ್ಟ್ ಆದ್ರೆ ಇದು ಅನ್ಯ ಜನಗದವರಲ್ಲಿ ಇದಿಲ್ಲ ಅನ್ಯ ಏನ್ರಿ ಬೇರೆ ಅದರ ಅನ್ಯ ಜನ್ಮದಲ್ಲಿ ಏನ್ರೀ ಒಬ್ಬರಿಗೆ ನಮಸ್ಕಾರ ಮಾಡ್ತಾರೆ ಮೀನಿಂಗ್ ಅಯ್ಯೋ ಅವ್ರಿಂದ ಏನ್ ಮಾಡ್ದಂಗೆ ಅವ್ರನ್ನ ಆಶೀರ್ವಾದ ಪಡ್ಕೊಂಡಂಗೆ ದೇವ್ರ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ದಂಗೆ ಅವ್ರನ್ನ ಅದರ ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ದೇವರಿಂದನೇ ಆಶೀರ್ವಾದ ಅವ್ರ ಮುಖಾಂತರ ಪಡ್ಕೊಂಡಂಗೆ ಅಂತ ಅಲ್ರ ಅದಕ್ಕೆ ನೋಡ್ತಿರಲ್ಲ ಎಷ್ಟೋ ಜನ ಏನಂತಾರೆ ಏನ್ರೀ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಹಿರಿಯರಿಗೆ ಪಾದಕ್ಕೆ ನಮಸ್ಕಾರ ಮಾಡೋದು ಅದರ ಸೋಡ್ಬೇಕ್ರೆ ಏನ್ರೇ ಅದು ಅವರು ದೇವ್ರ ಥರನೇ ಎದುರು ನೋಡ್ಕೊಂಡು ಏನು ಮಾಡ್ತಾರೆ ಆದ್ರ ತಾಯಿಗೆ ಬೇ ಮಿಗಿಲಾದಂಥ ದೇವರಿಲ್ಲ ಇಲ್ಲ ಅಂತೆಲ್ಲ ಎಷ್ಟೋ ಇದಲ್ಲ ಸೊ ಈ ಆ್ಯಂಗಲಲ್ಲೇ ಅಲ್ಲೇ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ಆದರೆ ನಮಗೆ ಸತ್ಯವೇದ್ದಲ್ಲಿ ಯಹೋದರ ಕಲಾಚಾರದಲ್ಲಿ ಏನ್ರಿ ಒಬ್ರಿಗೆ ಏನ್ರಿ ನಾವು ನಮಸ್ಕಾರ ಮಾಡೋದಾಗಲಿ ಅವ್ರಿಗೆ ಗೌರವ ಸಲ್ಲಿಸೋಂಥ ರೀತಿಯಲ್ಲಿ ಏನಾಗಿರಬೇಕು ಅಷ್ಟೇ ಇರಬೇಕು ಹೊರತು ಆರಾಧನೆ ರೀತಿಲಿ ಅಲ್ಲ ಅದರಿಂದ ನೋಡ್ಬೇಕ್ರೆ ಒಬ್ಬರು ಹಿರಿಯರಿಗೆ ಈ ಥರ ನಾವು ರೆಸ್ಪೆಕ್ಟ್ ಕೊಡೋದಲ್ಲಿ ಯಾವುದೇ ರೀತಿ ತಪ್ಪು ಇಲ್ಲ ಅದೇ ರೀತಿ ಇದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಈ ಹನ್ನೆರಡು ದಿನ ಶಿಷ್ಯನಗಳಿಗೆ ಗುರು ಆಗಿರೋದ್ರಿಂದ ಯೇಸು ಕ್ರಿಸ್ ಎಷ್ಟೋ ಕಾರ್ಯಗಳನ್ನ ಮಾಡಿದ್ರಿಂದ ಯೇಸು ಕ್ರಿಸ್ತನ ಶಿಷ್ಯನ ಏನು ಮಾಡಿದ್ರು ಒಂದು ಉನ್ನತವಾದ ಒಂದು ಸ್ಟೇಜ್ ಅಲ್ಲಿ ಏನ್ ಮಾಡಿದ್ರು ನೋಡ್ತಾ ಇದ್ದೀವಿ ಅಲ್ರ ಅದಕ್ಕೆ ನೋಡ್ಬೇಕಾರೆ ಯೇಸು ಕೂಡ ಕೊಡತಕ್ಕ ಒಂದು ಮರ್ಯಾದೆ ಏನಾಗಿತ್ತಂತೆ ಇತ್ತು ಅಲ್ವರ ಅವರು ಒಂದು ಸ್ಪೆಷಲ್ ಒಂದು ಸ್ಥಾನ ಏನು ಮಾಡಿದ್ರು ಯೇಸು ಕ್ರಿಸಂಗ್ ಅಂತ ಇಟ್ಟಿದ್ರು ಅಲ್ವರ ಆ ಗೌರವ ಯಾವತ್ತೂ ಏನು ಮಾಡಿದ್ರು ಯೇಸು ಕ್ರಿಸಂಗ್ ಇದಿತ್ತು ಸೊ ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತನ್ಗೆ ಏನು ಮಾಡೋರಂತೆ ಈ ಒಂದು ಮರ್ಯಾದೆ ಏನು ಮಾಡೋ ಕೊಡೋರಂತೆ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಅಲ್ಲಿ ಆರಾಧಿಸಿದ್ರು ಅಥವಾ ನಮಸ್ಕರಿಸಿದ್ರು ಅಂತ ಹೇಳ್ಬೇಕಾರೆ ಖಂಡಿತವಾಗೂ ದೇವ್ರ ಥರ ನಮಸ್ಕರಿಸೋದಕ್ಕೆ ಅವರು ಸಾಧ್ಯನೇ ಇಲ್ಲ ಯಾಕಂದ್ರೆ ಈಹುದ್ಯರಾಗಲಿ ಅಲ್ವ ಯೇಸು ಕೃಷ್ಣನ್ ಶಿಷ್ಯನರಾಗಲಿ ಕ್ರಿಸ್ತನ್ನ ಅವರ ಬಿಟ್ಟು ದೇವಸ್ಥಾನದಲ್ಲಿ ಯಾವತ್ತೂ ಇಟ್ಟಿರಲ್ಲ ಅಲ್ರ ದೇವರು ಕುಮಾರನ ಸ್ಥಾನದಲ್ಲಿ ಏನು ಮಾಡಿದವರು ಅವ್ರು ಇಟ್ಟಿದ್ದು ಅಲ್ವಾರ ಅದಕ್ಕೆ ನೋಡ್ಬೇಕಾರೆ ನಾವು ತಾಮಸ್ನ ನೋಡ್ತಿರ ತಾಮಸ್ ಏನು ಮಾಡುದು

ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು ಏಸು ಅವನಿಗೆ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು ಹ್ಮ್ ಹೌದರಾ ಸೊ ಇಲ್ಲಿ ಕೂಡ ನೋಡಿ ಅಂತೀನಿ ಥಾಮಸ್ ಏನ್ ಮಾಡ್ತಾರೆ ಕ್ರೈಸ್ಟ್ ನೋಡಿದ ತಕ್ಷಣ ಯೋ ನನ್ನ ಸ್ವಾಮಿಯೇ ನನ್ನ ದೇವರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಯೇಸು ಕೃಷ್ಣ ಹೋಗ್ಬಿಟ್ಟು ಸ್ವಾಮಿ ದೇವರು ಅಂತ ಅವ್ರ ಸ್ವಾಮಿ ದೇವ್ರ ಆಗ್ಬಿಟ್ರ ಅಂತಂದ್ರೆ ಇಲ್ಲಾರಿ ಅದರ ಅದು ಏನಂದ್ರೆ ಅವ್ರಲ್ಲಿರಂತ ಒಂದು ಎಕ್ಸ್ಪ್ರೆಷನ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದ್ ಕಡೆ ಬರ್ತಾರೆ ನೋಡಿ ದೇ ವರ್ಷಿಪ್ ಡಿಮ್ ಅಂತ ಬರ್ತಾರೆ ಇಲ್ಲಿ ಮ್ಯಾಥ್ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ನೈನ್ ಮ್ಯಾಥ್ ಟ್ವೆಂಟಿ ಏಟ್ ನೈನ್ ಹಾ ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು ಅವರು ಹತ್ತರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು ಹ್ಮ್ ನೋಡ್ರ ಆತನ ಪಾದ ಹಿಡಿದ್ರೆ ಏನ್ ಮಾಡೋದಂತೆ ನಮಸ್ಕಾರ ಮಾಡೋದು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಓದ್ತೀನಿ ಕೇಳಿ ಆ ಅಂಡ್ ಇಂಗ್ಲಿಷ್ ಓದ್ತಿರೋದು ಅಭಿನಂದ್ರದರ್ ಓದಿ ಅಂಡ್ ಆಸ್ ದೇ ವೆಂಟ್ ಟು ಟೆಲ್ ಹಿಸ್ ಡಿಸೈಪಲ್ಸ್ ಆರಾಧಿಸ್ಬಿಟ್ರು ಪೂಜಿಸ್ ಪುಟ್ರು ಅಲ್ವರ ಕನ್ನಡದಲ್ಲಿ ಏನ್ ಬಂತು ಕನ್ನಡದಲ್ಲಿ ನಮಸ್ಕರಿಸಿದ್ರು ಅದರ ತಮಿಳಲ್ಲಿ ತಮಿಳ್ ಇದೆಯಾ ತಮಿಳ್ ಬ್ರದರ್ ತಮಿಳ್ ಇದೆಯಾ ಓದ್ತೀರಾ ಆಗ್ತಾರ ಹಾ ಬ್ರದರ್

அறிவிக்க போகிற போது ஏசுதாமே அவர்களுக்கு எதிர்பட்டு வாழ்க என்றார் அவர்கள் கிட்ட வந்து அவர் பாதங்களை தழுவி அவரை பணிந்து கொண்டார்கள் நோடரா பணிந்து கொண்டார்கள் அந்த அவர் ஆராதனை சைதாரன் கொடுத்திருக்கா அந்த இல்லரி அது பணிந்து கொண்டார் பணிந்து கொண்டாரன் நமஸ்கரிசி அந்த சோ இதேந்திர திருஷ்டியில் எல்லா கடை படித்தது அல்லா சரிங்க நோய் நெக்ஸ்ட் பயார்க்ராஃப் அது நெக்ஸ்ட் பயாராக்ராஃப் யார் வத்திரா

ಎಲ್ಲೇ ಮೀರಿದ ಕ್ರೂರತನವಾಗಿದೆ ಅವರುಗಳು ನಮ್ಮ ಕರ್ತನನ್ನು ಕೊಲ್ಲುವುದು ಮಾತ್ರವಲ್ಲ ಆತನ ಆರಾಧಕರು ಈ ರೀತಿಯ ಉತ್ತಂಗ ಆರಾಧನೆ ಅಥವಾ ಪೂಜ್ಯ ವರ್ತನೆಯನ್ನು ಪ್ರದರ್ಶಿಸಿದ್ದರೆ ಅವರನ್ನು ಸಹ ಮೂರ್ತಿ ಪೂಜಕರೆಂದು ಕೊಲ್ಲುತ್ತಿದ್ದರು ಈ ಮಾತುಗಳು ಅತಿರೇಕದ ಅರ್ಥವನ್ನು ಗೌರವಿಸುವವರನ್ನು ನಾವು ಪ್ರತಿಭಟಿಸುತ್ತೇವೆ ಮತ್ತು ತಪ್ಪಿತಸ್ಥರೆಂದು ರುಜುವಾತು ಪಡಿಸುತ್ತೇವೆ ನೋಡ್ಬೇಕು ಇವಾಗ ಯೇಸು ಕ್ರಿಸ್ತನ ಆರಾಧನೆ ಮಾಡೋದು ಸರಿ ಅಂತ ಆಗಿದ್ದ ಅಂತಂದ್ರೆ ಒಂದು ಸಿಚುವೇಶನಲ್ಲಿ ಅಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಯಹುದರ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಮಾಡ್ತಾರೆ ಎಲ್ಲಪ್ಪ ಕೊಟ್ಟವ್ರೆ ಅಂದ್ರೆ ಬನ್ನಿ ಓದೋಣ ಟ್ವೆಂಟಿ ತ್ರೀ ನೋಡಿ ಯೇಸು ಕ್ರಿಸ್ ಏನ್ ಮಾಡ್ತಾ ಇದ್ರು ಜಾನ್ ಟೆನ್ ಟ್ವೆಂಟಿ ಯೇಸು ದೇವಾಲಯದೊಳಗೆ ಸೊಲೋಮೋನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯಹೂದಿರು ಆತನನ್ನು ಸುತ್ತಿಕೊಂಡು ನೋಡ್ರಿ ಯೇಸುಕು ಇದಾರಪ್ಪ ಅಂದ್ರೆ ಸೋಲಮೋನನ ಮಂಟಪದಲ್ಲಿ ಒಳಗಡೆ ಸೋಲೋಮನ್ ಮಂಟಪ ಅಂತ ಒಂದು ಜಾಗ ಏನಾಗಿದೆ ಅಲ್ಲಿ ಏನ್ ಮಾಡ್ತಾರೆ ಯೇಸು ಕಸು ಇವಾಗ ವಾಕಿಂಗ್ ಮಾಡ್ತಾ ಇದಾರಂತೆ ಇವಾಗ ಯೇಸು ಕಸಿ ನೋಡಿದ ತಕ್ಷಣ ಯಹುದರೆಲ್ಲ ಏನ್ ಮಾಡ್ಬಿಟ್ರು ಎಲ್ಲ ಸುತ್ತಾಕೊಂಡ್ಬಿಟ್ರಂತೆ ಅಂದ್ರೆ ಏನಕ್ಕೆ ಸುತ್ತಾಕೊಂಡ್ರು ಅಂದ್ರೆ ಏಸು ಕಸಿನ ಏನ್ ಮಾಡೋದು ಎಲ್ಲ ಸುತ್ತಾಕೊಂಡ್ಬಿಟ್ರೆ ಇವ್ರು ಎಸ್ಕೇಪ್ ಆಗೋದಿಕ್ ಸಾಧ್ಯ ಇಲ್ಲ ಇನ್ನು ಇಲ್ಲೇ ಲಾಕ್ ಮಾಡೋ ಏನ್ ಮಾಡೋಣ ಸಾಯಿಸ್ಬಿಡಣ ಅಂತ ಯಾಕಂದ್ರೆ ಯೇಸು ಕೃಷಿ ಯಶಸ್ತಿ ಏನಾಗುತ್ತೆ ಇವ್ರು ಮಧ್ಯದಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋರು ಅದರ ಇವರು ನೋಡಿ ಇವಾಗ ಏನ್ ಮಾಡ್ತಾರೆ ಸುತ್ತಾಕೊಂಡು ಏನ್ ಮಾಡುದಾರಂತೆ ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ ನೀನು ಕ್ರಿಸ್ತನಾಗಿದ್ರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು ಏನ್ ಕ್ವಶನ್ ಕೇಳ್ತಾರೆ ನೀನು ಕ್ರಿಸ್ತನಾಗಿದ್ರೆ ಆಗಿದ್ರೆ ನೀನ್ ದೇವ್ರ ಕುಮಾರನಾಗಿದ್ರೆ ಮಸಿಯನ್ ಆಗಿದ್ರೆ ದಯವಿಟ್ಟು ಸ್ಪಷ್ಟವಾಗಿ ಮಾಡಿ ನೀನು ನೀನು ಹೇಳು ಅಂತ ಕೇಳ್ತಾರೆ ಇವಾಗ ಯೇಸು ಕೃಷಿ ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಊದಪ್ಪ ನಾನೇ ಮಸಿಯಾ ನಾನೇ ಕ್ರಿಸ್ ಅಂತ ಹೇಳ್ಬೋದಾಗಿತ್ತಲ್ವಾ ಹೇಳಿದ್ರೆ ಯಹುದ್ಯರ್ ಏನು ಮಾಡಿರೋರು ನಂಬಿಟ್ಟಿರೋರ ಯಹುದ್ಯರು ನಮ್ತಾನೆ ಇರ್ಲಾ ಹಿಂಗೆ ಹೇಳಿದ್ರೆ ಸಾಕು ಯೇಸು ಕ್ರಿಸ್ತನ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತ ಏನಾಗಿದಂತೆ ರೆಡಿ ಆಗಿದ್ರಂತೆ ಎಲ್ಲಿ ಗೊತ್ತಾಯ್ತದೆ ಅಂತಂದ್ರೆ ನೋಡ್ರಿ ಮೂವತ್ತೊಂದನೇ ವಾಕ್ಯ ಅದರಲ್ಲಿ ಹೋದ್ರಿ ಮೂವತ್ತೊಂದು ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಏನಂತಾರೆ ಏಂದ್ರೆ ಅವ್ರನ್ನ ಕಲ್ಲೊಡದೆ ಸಾಯಿಸ್ಬೇಕು ಅಂತ ಅನ್ಬಿಟ್ಟು ಕಲ್ಲುಗಳನ್ನ ತಗೊಂಡ್ಬಂದ್ರಂತೆ ಇವಾಗ ಕಲ್ಗಳು ಎಲ್ಲಿ ತೊಗೊಂಬಂದ್ರು ಏಸುಗುಸಿಗೆ ಮಾತಾಡಬೇಕ್ರ ಏ ಹಿಂಗ್ ಹೇಳ್ಬಿಟ್ಟ ಇರಾ ಇರಪ್ಪ ಹೋಗ್ಬಿಟ್ಟು ಅಂತಬಿಟ್ಟು ಆಲೇನ ಹೊರಗಡೆ ಕಲ್ತಾರ ಇಲ್ಲಾರೆ ಆಲ್ರೆಡಿ ಆಲೇ ಹೊರ್ಗಡೆ ಬರ್ಬೇಕಾರೆ ಏನ್ ಮಾಡ್ರ ಕಲ್ಗಳನ್ನ ತಗೊಂಬಂದೆ ಒಬ್ಬರು ಕೈನಿ ಹಿಡ್ಕೊಂಬಿಟ್ಟರೆ ಏಸು ಕ್ರಿಸ್ತನ ಸುತ್ತ ಹಾಕೊಂಡ್ಬಿಟ್ಟು ಹೇಳಪ್ಪ ನೋಡೋಣ ನೀನ್ ನಿಜವಾಗ್ಲೂ ಕ್ರಿಸ್ತನಾಗಿದ್ರೆ ದಯವಿಟ್ಟು ನಂಗೆ ಏನ್ ಮಾಡಿ ಇವಾಗ ಹೇಳೋ ಅಂದ್ಬಿಟ್ಟು ಏನ್ ಮಾಡ್ರಿ ಓಪನ್ ಆಗಿ ಬೋಲ್ಡ್ ಆಗಿ ಕೇಳೋರು ಯಾಕಂದ್ರೆ ಕೇಳಿದ ತಕ್ಷಣ ಇಮ್ಮಿಡಕ್ ಅಲ್ಲೇ ಏನ್ ಮಾಡೋಣ ಹೊಡೆದಾಕ್ಬಿಡನಾ ಸಾಯ್ಸ್ ಹಾಕ್ಬಿಡಣ್ಣ ಅಂತ ಅಂದ್ಬಿಟ್ಟು ಆದ್ರೆ ಅಲ್ಲಿ ಏನಾರ ಮಾಡಿದ್ರ ಆ ಥರ ಏಸು ಕೂಸಿ ಉತ್ತರ ಕೊಟ್ರ ಅಂದ್ರೆ ಏಸು ಕೂಸಿ ಮಾಡಕ್ ಹೋಗಿಲ್ಲ ಆತರ ಉತ್ತರನೇ ಮಾಡಕ್ ಹೋಗಿಲ್ಲ ಕೊಡಕ್ ಹೋಗಿಲ್ಲ ಅದು ಬದ್ಲಾಗ್ ಹೆಂಗೊತ್ತ ಹೇಳ್ತಾರ ಏನಪ್ಪಾ ಏನ್ರಿ ಹಮ್ಮ ತಂದೆನ ನಂಬಿದ್ರೆ ನೀವೇನ್ ಮಾಡ್ತಾ ಇದ್ರಿ ನನ್ನ ಕೂಡ ಏನ್ ಮಾಡ್ತಾ ಇದ್ರೆ ನಂಬ್ತಾ ಇದ್ರಿ ಅಲ್ದರಾ ನೀವ್ ನಮ್ ಕುರಿಗಳಾಗಿದ್ರೆ ಏನ್ ಮಾಡ್ತಾ ಇದ್ರಿ ನನ್ ಸ್ವರ ಏನ್ ಮಾಡ್ತಾ ಇದ್ದೀ ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನನ್ ತಂದೆ ಎಲ್ಲಾರ್ ಕಿಂತ ಏನ್ರಿ ದೊಡ್ಡೋರು ಅಂತ ಏನ್ ಮಾಡ್ತಾರೆ ಜ್ಞಾನವಾಗಿ ಏನ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಅದರ ಉತ್ತರ ಕೊಟ್ಟಿದ ತಕ್ಷಣ ನೋಡ್ರಿ ನಿಂತಿನಿ ಏನ್ ಹೇಳ್ತಾರೆ ಆಮೇಲೆ ಮುಂದಕ್ಕೆ ಟ್ವೆಂಟಿ ನೈನ್ ಮತ್ತೆ ತರ್ಟಿ ನನ್ನ ಕೈಯೊಳಗಿಂದ ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳಲು ಕೊಳ್ಳರು ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು ನಾನು ತಂದೆಯು ಒಂದಾಗಿದ್ದೇವೆ ಅಂದನು ಹಿಂಗ ಹೇಳ್ಬಿಟ್ಟು ನನ್ನ ತಂದೆ ಎಲ್ಲಕ್ಕಿಂತ ದೊಡ್ಡರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮಾಡಿದ್ರೆ ನಾನು ನನ್ನ ತಂದೆ ಇಬ್ಬರು ಒಂದಾಗಿದ್ದೀರಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಯೋಧರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟ ಏನು ಮಾಡ್ತಾರೆ ಅಂದ್ರೆ ಕಲ್ಲು ಹೊಡ್ತಕ್ಕಂತಾರೆ ಹೊಡೆಯದಿಕ್ಕೆ ಅವಾಗ ಏನಪ್ಪ ನಾನು ಯಾವ ಕೆಲ್ಸಕ್ಕೋಸ ಹೊಡಿತಾ ಇದ್ರೆ ಹೇಳ್ಬಿಟ್ಟು ಹೊಡೀರಿ ಅಂತ ಏನ್ ಮಾಡ್ತಾರಲ್ಲೇ ಅಲ್ಲಿ ಕೇಳ್ತಾರೆ ಮೂವತ್ತ್ ಮೂರನೇ ವಾಕ್ಯದಲ್ಲಿ ಅಲ್ವ ಸೊ ಅವಾಗ ಏನ್ ಉತ್ತರ ಕೊಡ್ತಾರೆ ಕಲ್ಲೆಸಿಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸುತ್ತೇವೆ ಅಂದರು ಅಂದ್ರೆ ಯೇಸುಕುಸು ಹೇಳ್ಕೊಂಡಿದ್ ಏನಪ್ಪಾ ಅಂತಂದ್ರೆ ಏನ್ರಿ ಮನುಷ್ಯನಾಗಿದ್ದು ಅಂದ್ರೆ ಯಹುದ್ಯರು ಯೇಸುಕುಸಿನ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಮನುಷ್ಯನ ದೃಷ್ಟಿಯಲ್ಲೇ ಏನು ಮಾಡಿದ್ದು ಅವ್ರನ್ನ ನೋಡಿದ್ದು ಹೊರತು ಅವ್ರು ದೇವ್ರ ದೃಷ್ಟಿಯಲ್ಲಿ ಏನ್ ಮಾಡಾಕಿಲ್ಲ ನೋಡಕ್ಕೆ ಹೋಗಿಲ್ಲ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ನಿನ್ನ ಮನುಷ್ಯನಾಗಿದ್ದು ದೇವ್ ಕ್ಲೇಮ್ ಮಾಡ್ತಾ ಇದೀಯ ಅಂತ ಅವಾಗ ಏಸು ಕೃಷಿ ಹತ್ರ ಕೊಡ್ತಾರೆ ಇಲ್ಲಪ್ಪ ನಾನು ದೇವ್ರ ಮಗನಾಗಿದ್ದೀನಿ ಅಂತ ಹೇಳಿದ್ದಕ್ಕೆ ನನ್ನ ದೇವರ ದೃಷ್ಟಿ ಮಾಡ್ತಾ ಇದ್ದೀರಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಮೂವತ್ತು ಆರನೇ ವಾಕ್ಯದಲ್ಲಿ ಅದರ ಸೊ ಏನಪ್ಪ ಗೊತ್ತಾಗ್ತಾರೆ ಅಂದ್ರೆ ಯಹುದ್ಯರು ಮನುಷ್ಯನ್ನ ಯಾವುದೇ ರೀತಿಯಲ್ಲಿ ದೇವಸ್ಥಾನದಲ್ಲಿ ಇಟ್ಟು ಏನು ಮಾಡ್ತಾ ಇರಲ್ಲ ಆರಾಧನೆ ಮಾಡ್ತಾನೆ ಇರಲಿಲ್ಲ ರೀ ಅದರಿಂದ ನೋಡಬೇಕಾರೆ ಯೇಸುಕುಸು ಸೇತಾನ್ಗೆ ಕೊಟ್ಟಿರೋಂಥ ಉತ್ತರ ಮನುಷ್ಯನಿಗೆ ಗೌರವ ಸಲ್ಲಿಸೋಂಥ ವಿಧಾನದಲ್ಲಿ ಹೇಳ್ತಾ ಇಲ್ಲ ಅಲ್ಲಿ ವಿಗ್ರಹಾರಾಧನೆ ಬಗ್ಗೆ ಅಥವಾ ದೇವರು ಒಂದು ಸ್ಥಾನದಲ್ಲಿ ಯಾವುದೇ ರೀತಿ ಆಗಲಿ ಒಂದು ವಸ್ತುವಿನಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಕೊಡೋಂತ ಗೌರವನ ಓಡೋದ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇದಾರೆ ಅಂತ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಓದಿ ಅನಿತಾ ಎಲ್ಲಿಂದ ಈ ಸ್ವಚ್ಛಂದಕ್ಕೆ ವಿನಾಯಿತಿ ಎಂದರೆ ಯಾರಿಗೆ ಗೌರವ ಪ್ರಣಾಮ ಅಥವಾ ಆರಾಧನೆ ಸಲ್ಲೋಣವಾಗುತ್ತದೋ ಅವರು ಸುಳ್ಳು ದೇವತೆಗಳ ಸುಳ್ಳು ದೇವರ ಅಥವಾ ಸುಳ್ಳು ಕ್ರಿಸ್ತನ ಪ್ರತಿನಿಧಿಗಳಾಗಿರುತ್ತಾರೆ ಅವರು ಕ್ರಿಸ್ತ ವಿರೋಧಿಗಳು ಕೋಪರಿಗೆ ಗೌರವ ಕೋರು ತೋರುವುದು ಈ ರೀತಿ ಸುಳ್ಳು ಅಥವಾ ತಪ್ಪಾದ ಆರಾಧನೆಯಾಗಿದೆ ಎಂದು ನಾವು ನಂಬುತ್ತೇವೆ ಯಾಕೆಂದರೆ ಆತನ ಸ್ಥಾನದಲ್ಲಿ ಆತನು ತಾನು ಕ್ರಿಸ್ತನ ಪ್ರತಿಹಸ್ತಕನೆಂದು ಹೇಳಿಕೊಳ್ಳುತ್ತಾನೆ ಈ ನೆಲೆಯ ಮೇಲೆ ನಮ್ಮ ಕರ್ತನಾದ ಯೇಸುವು ಸೈತಾನನು ಮತ್ತು ಈ ಲೋಕದ ಮೇಲೆ ಆತನ ಮಹಾ ಅಧಿಕಾರ ಶಕ್ತಿಯನ್ನು ಒಪ್ಪಿಕೊಳ್ಳಲಿಲ್ಲ ಅದೊಂದು ಕ್ರಿಯಾತ್ಮಕವಾದ ದುಷ್ಟಶಕ್ತಿಯಾಗಿದ್ದು ಯಹೋನ ನಿಯಮಗಳ ವಿರೋಧವಾಗಿ ವಿನ್ಯಾಸಗೊಂಡದ್ದಾಗಿತ್ತು ಈ ರೀತಿಯಲ್ಲಿ ಕೆಡುಕನ್ನು ವಿರೋಧಿಸದೆ ಈಗಾಗಲೇ ಸೈತಾನನ ಆಡಳಿತದಲ್ಲಿ ಸ್ಥಾಪಿತವಾಗಿರುವ ದುಷ್ಟ ಪದ್ಧತಿಗಳನ್ನು ಗೌರವಿಸುವುದು ನಮ್ಮ ಕರ್ತನ ರಾಜ್ಯವನ್ನು ಸ್ಥಾಪಿಸಲು ಸಹಕಾರಿಯಾಗುವುದೆಂಬ ಪ್ರಸ್ತಾಪವು ಒಮ್ಮೆಗೆ ಇಳಿಮುಖವಾಗಿ ಸೂಚಿತವಾದ ಉತ್ತರವೇನೆಂದರೆ ನಾನು ಯಹೋ ದೇವರ ಸಂಪೂರ್ಣ ಅನುಗ್ರಹದಲ್ಲಿದ್ದೇನೆ ನೀನು ಇಚ್ಛೆಯಿಂದ ವಿರೋಧಿಯಾಗುವ ಯಾಗಿರುವ ಪ್ರಯುಕ್ತ ನಾನು ನಿನ್ನನ್ನು ನಿನ್ನ ವಿಧಾನಗಳನ್ನು ಗೌರವಿಸುವುದಿಲ್ಲ ಅಥವಾ ನಿನ್ನ ಉದ್ದೇಶಗಳಿಗೆ ಸೇವೆ ಸಲ್ಲಿಸುವುದಿಲ್ಲ ಅಥವಾ ಸಹಕರಿಸುವುದಿಲ್ಲ ನಿನ್ನ ಉದ್ದೇಶಗಳು ಸ್ಪಷ್ಟವಾಗಿ ಬೇರೆಯದಾಗಿದೆ ನಿನ್ನೊಡನೆ ನನಗೇನೂ ಇಲ್ಲ ಆದುದರಿಂದ ಪ್ರವಾದಿಯ ಪ್ರಕಟಣೆಯಾದ ನೀನು ನಿನ್ನ ದೇವರಾದ ಯಹೋನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಮತ್ತಾಯ ನಾಲ್ಕನೇ ನಾಲ್ಕರಲ್ಲಿ ಹತ್ತು ಧರ್ಮೋಪದೇಶ ಕಾಂಡ ಹತ್ತು ಇಪ್ಪತ್ತೊಂದರಿಂದ ಇಪ್ಪತ್ ಇಪ್ಪತ್ತರಿಂದ ಇಪ್ಪತ್ತೊಂದು ಹೋಲಿಸಬೇಡಿ ಎಂಬುದಕ್ಕೆ ಸಂಪೂರ್ಣವಾಗಿ ಒಡಂಬಡುತ್ತೇನೆ ಎಂಬುದಾಗಿ ಎಂಬುದೇ ಆಯ್ತು ಯು ಸರ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಆ ಒಂದು ವ್ಯಕ್ತಿನಾಗ್ಲಿ ಅಥವಾ ದೇವರು ಬದಲಾಗಿ ಯಾರ್ದಾರು ಆರಾಧಿಸುದು ಎಕ್ಸಾಂಪಲ್ ಏನ್ ಮಾಡ್ತಾರೆ ಹೇಳ್ತಾರೆ ಅದ್ರ ಒಂದು ಎಕ್ಸಾಂಪಲ್ ಕೊಡ್ತಾರೆ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ದ ಗ್ರೇಟ್ ಸಿಸ್ಟಮ್ ಪೋಪ್ ಅದರ ಪೋಪ್ ಏನ್ ಮಾಡ್ತಾರಂತೆ ತಾನೇ ದೇವರಂತ ಅಂದಸ್ಕೊಂಡು ಅದರ ದೇವರ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅರಾ ದೇವರು ಕುಮಾರನ್ಗೆ ಬದಲಾಗಿ ಅಂತ ಏನು ಮಾಡಿದ್ರು ಆ ಪೊಸಿಷನ್ನ ಕ್ಲೇಮ್ ಮಾಡಿದ್ರು ಅದೆಲ್ಲ ನಮ್ಗೆ ಏನು ಮಾಡ್ತಾರೆ ಚೆನ್ನಾಗಿ ಕ್ಲಿಯರ್ ಗೊತ್ತಿದೆ ಅಲ್ವರ ಆ್ಯಂಟಿ ಕ್ರೈಸ್ಟ್ ಕ್ಲಾಸ್ ನಾವು ಏನು ಮಾಡಿದಿರಿ ಓದಿದ್ದೀರಿ ಅದರ ಸೊ ಆ ರೀತಿ ಇಡೀ ಜಗತ್ತಲ್ಲಿ ಎಲ್ಲಾ ಕ್ರೈಸ್ತವ್ರು ಏನು ಮಾಡ್ತಾರೆ ಅವ್ರನ್ನ ದೇವರು ಅಂತಾನೆ ಆರೋಸ್ ಇವತ್ತು ಕೂಡ ಪೋಪ್ ಏನಂತ ಕರಿತಾರೆ ತಮಿಳಲ್ಲಿ ಪೋಪ್ ಆಂಡವರ್ ಅಂತ ಕರೀತಾರೆ ಅಂದರೆ ಪೋಪ್ ಆಂಡವರ್ ಅಂತಾನೆ ಏನ್ರಿ ಪೋಪ್ ದೇವರು ಅಂತಲೇ ಏನು ಮಾಡ್ತಾರೆ ಆ ಪದನ ಬಳಕೆ ಮಾಡ್ತಾರೆ ಅದರ ಸೊ ಇದು ದೇವರ ಒಂದು ವಾಕ್ಯಕ್ಕೆ ಏನಾಗಿದೆ ವಿರುದ್ಧವಾಗಿದೆ ಅದೇ ಥರ ಅವರು ಕೂಡ ಕ್ಲೇಮ್ ಮಾಡ್ತಾರೆ ವಿಸರ್ಜೆಂಟ್ ಆಫ್ ಕ್ರೈಸ್ಟ್ ಅಂದರೆ ಕ್ರಿಸ್ತನಿಗೆ ಬದಲಾಗಿ ಅಂತ ಅಂದ್ಬಿಟ್ಟು ಸೊ ಈ ತರ ಒಂದು ಆರಾಧನೆಗಳನ್ನೇ ಈ ತರ ಗೌರವ ಸಲ್ಸೋದ್ನೆ ದೇವರೇನು ಮಾಡೋದಾಲಿ ಖಂಡಿಸೋದು ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲಾರ ಇದನ್ನೇ ಸೇತಾನೆ ಮಾಡ್ತಾನೆ ಕ್ರೈಸ್ಟಿಗೆ ಪ್ರಪೋಸ್ ಮಾಡ್ತಾನೆ ಅದರ ಏನಪ್ಪ ಪ್ರಪೋಸ್ ಮಾಡ್ತಾನೆ ಅಂತಂದ್ರೆ ಒಂದು ದೊಡ್ಡ ಎತ್ತರವಾದ ಬಟ್ಟಿಗೆ ಹೋಗ್ಬಿಟ್ಟು ಈ ಲೋಕದಲ್ಲಿ ಎಲ್ಲ ಮಹಿಮೆ ಏನ್ರಿ ಎಲ್ಲವನ್ನು ನೋಡ್ಸ್ಬಿಟ್ಟು ಏನ್ ಹೇಳ್ತಾನೆ ನೀನ್ ನನ್ಗೆ ಅಡ್ಡಬಿದ್ದಿ ನಮಸ್ಕಾರ ಮಾಡಿದ್ರೆ ಇವೆಲ್ಲವನ್ನು ಮಾಡ್ತೀನಿ ನಿನಗೆ ನಿನಗೆ ಕೊಡ್ತೀನಿ ಅಂತಂದ್ಬಿಟ್ಟು ಅಲ್ಲರ ನೋಡಿ ಅಲ್ಲಿ ಅಲ್ಲಿ ಹೋಗೋದನ್ನು ನೋಡಿದ್ದೀನಿ ಇಲ್ಲಿ ಒಂಬತ್ತನೇ ವಾಕ್ಯ ಮತೆಯ ನಾಲ್ಕನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಾಕ್ಯ ಹೋದ ನೋಡಿ ಬೈಬಲಲ್ಲಿ ಮ್ಯಾಥ್ಯೂ ಫೋರ್ ಚಾಪ್ಟರ್ ವರ್ಸ್ ಏಟ್ ಆ್ಯಂಡ್ ನೈನ್ ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಅಲ್ಲಿ ಏನ್ ಮಾಡ್ತಾರೆ ಎಲ್ಲಾ ರಾಜ್ಯವನ್ನು ರಾಜ್ಯದ ವೈಭವವನ್ನು ಏನ್ ಮಾಡ್ತಾರಂತೆ ನೋಡಿಸ್ತಾರಂತೆ ಅದರ ರಾಜ್ಯದ ವೈಭವ ನೋಡಿದಿರಿ ಯಾವತರ ಅದರ ಏನ್ರಿ ರಾಜ್ಯ ರಾಜ್ಯದ ವೈಭವ ನಮ್ಗ ನಮ್ಮ ಇಂಡಿಯಾ ಅಂತೂ ಏನ್ರಿ ತುಂಬಾ ಕಂಪೇರ್ ಮಾಡ್ಕೊಂಡ್ರೆ ಏನ್ರಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಏನ್ರಿ ತುಂಬ ನಮ್ಗೆ ಒಂಥರ ನಾವು ಅದು ನೋಡಿಲ್ಲ ಅಲ್ರ ಎಷ್ಟೋ ಜನ ಹೊರ ದೇಶಕ್ಕೆ ಹೋಗಿದ್ರೆ ಗೊತ್ತಾಗ್ತಾರೆ ಅಲ್ರ ಏನ್ರಿ ಹೊರದೇಶ ಹೆಂಗಿದೆ ಅಂತಂದ್ರೆ ಎಷ್ಟು ನೀಟಾಗಿದೆ ಅಂದ್ರೆ ಎಷ್ಟು ನಾಜಾಕು ಅಂತಂದ್ರೆ ಅದನ್ನ ನೋಡ್ಬಿಟ್ಟ ಅಂತಂದ್ರೆ ನಾವು ಖಂಡಿತವಾಗೂ ನಮ್ಮ ಇಂಡಿಯಾಗೆ ಬರೋದಕ್ಕೆ ವಾಪಸ್ಸು ಏನು ಮಾಡಲ್ಲ ಮನಸ್ಸೇನು ಮಾಡಲ್ಲ ಅದಕ್ಕೆ ನಾವು ಎಲ್ಲ ಹೊರ ದೇಶಕ್ಕೆ ಹೋಗೋಕೆ ಮುಂಚೆ ಏನ್ಮಾಡ್ತಾರೆ ಗೊತ್ತಾ ಗೌರ್ಮೆಂಟ್ಗಳು ವೀಸಾ ಅಂತ ಮಾಡ್ತಾರೆ ಕೊಡ್ತಾರೆ ವೀಸಾ ಅಂದ್ರೆ ಪರ್ಮಿಷನ್ ಒಂದು ಹೊರ ದೇಶಕ್ಕೆ ಹೋಗ್ಬೇಕಾರೆ ಅಲ್ಲಿ ಇಷ್ಟೇ ದಿನ ಉಳ್ಕೊಬೇಕು ಅದ್ರ ಮೇಲೆ ಉಳ್ಕೊಳಂಗಿಲ್ಲ ಅಲ್ಲೇ ಉಳ್ಕೊಂಡ ಅಂದರೆ ಅವ್ರು ನಿಮ್ಮನ್ನ ಹುಡುಕ್ಬಿಟ್ಟು ಪೊಲೀಸರು ಹಿಡಿದು ಏನು ಮಾಡ್ತಾರೆ ಪ್ಲೇನ್ ಹತ್ತಿಸ್ಬಿಟ್ಟು ಮನೆಗೆ ಏನು ಮಾಡ್ತಾರೆ ಕಳಿಸ್ತಾರೆ ಇಲ್ಲ ಅರೆಸ್ಟ್ ಮಾಡ್ತಾರೆ ಇದಕ್ಕೆ ವೀಸಾ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಹೇಳ್ತಾರಲ್ಲರ ಅಮೇರಿಕಾ ಎಷ್ಟು ಸಖತ್ತಾಗಿದೆ ಅಂತಂದರೆ ಓದೋರು ಯಾವತ್ತೂ ಹಿಂದಕ್ಕೆ ಬರೋದೇ ರೀ ಅದಕ್ಕೆ ಅಮೇರಿಕಲ್ಲಿ ವೀಸಾ ಕೊಡೋದು ತುಂಬ ಕಷ್ಟ ಅಂತ ರೀ ತುಂಬ ದುಡ್ಡಿರಬೇಕು ಶ್ರೀಮಂತ್ರಿಗಳಿಗೆ ಏನು ಮಾಡೋದು ಈ ಸೌಕರ್ಯ ಕೊಡೋದು ಬಡತನದಲ್ಲಿರೋರಿಗೆ ಇದು ಕೊಡೋದೇ ರೀ ತುಂಬ ಸ್ಟ್ರಿಕ್ಟು ಅದರ ಸೊ ಇದೇನಕ್ಕೆ ಉದಾಹರಣೆ ಹೇಳ್ದಂದ್ರೆ ಲೋಕದ ವೈಭವಗಳು ಎಷ್ಟಿದೆ ಅಂತಂದ್ರೆ ಮಹಿಮೆಗಳು ಎಷ್ಟಿದೆ ಅಂತಂದ್ರೆ ಏನ್ರಿ ನಾವೇನೋ ನೋಡ್ಬಿಟ್ಟ ಅಂತಂದ್ರೆ ಅದಕ್ಕೆ ಸರೆಂಡರ್ ಆಗ್ಬಿಡ್ತರಿ ಅದರ ಅಂದ್ರೆ ಕ್ರೈಸ್ಟಿಗೆ ಇವೆಲ್ಲ ನೋಡ್ತೇನೆ ಅಂತಂದ್ರೆ ಯಾವ ರೀತಿ ಕ್ರೈಸ್ತನ ಟೆಂಪ್ಟ್ ಮಾಡೋಕೆ ಪ್ರಯತ್ನ ಮಾಡೋಣ ಅಂದ್ರೆ ಈ ಲೋಕದಲ್ಲಿರುವಂತ ನಿಂಗೆ ನಿಂಗೇನ್ ಮಾಡ್ತೀನಿ ಕೊಡ್ತೀನಿ ಇದೆಲ್ಲ ಏನಾಗಿದೆ ನನಗೆ ಕೊಡಲ್ಪಟ್ಟಿದೆ ಅಂತ ಭಾವಿಸ್ಬಿಡಂತೆ ಸೇತನ್ ಕೊಡಲ್ಪಟ್ಟಿದ್ದ ದೇವ್ರಲ್ಲಿ ಸೇತನ ಕೊಟ್ಟಿರೋದು ಸೇತನ್ ಏನ್ ಮಾಡೋಣ ಕಿತ್ಕೊಂಡವನೇ ತಂದು ಅಂತ ಅವ್ನ ಅಂದ್ಕೊಂಡವನೇ ದೇವ್ರ ಏನ್ ಮಾಡಿದ್ರು ಅದ್ನ ಅನುಮತಿ ಕೊಟ್ಟವ್ರ ಅಷ್ಟೇ ಬರ್ತೋ ದೇವ್ರ ಅವನ ಕೈಗೆ ಯಾವತ್ತೂ ಕೊಡಕ್ಕೆ ಹೋಗಿಲ್ಲಾರ ಇದನ್ನೇನು ಕ್ರಿಸ್ತನ್ಗೆ ಕೊಡೋದು ಬೈಬಲ್ ಏನ್ ನೋಡ್ತೀರಿ ಸಕಲವು ಯಾರಿಗೋಸ ಸೃಷ್ಟಿ ಮಾಡಿರೋದು ಯಾರ ಮುಖಾಂತರ ಮಾಡಿರೋದು ಯಾರು ಕಾಗಿ ಮಾಡಿರೋದು ಅಲ್ವರಾ ಮತ್ತೆ ಅವ್ರಿಗೆ ತಿರ್ಗಾ ಕೊಡ್ತೀನಿ ಅಂತಂದ್ರೆ ಇನ್ ಯಾವ್ ಜೋಕ್ ಇರ್ಬೇಕು ಅದರ ಅದಕ್ಕೆ ಯೇಸು ಕಸ ನೋಡ್ಬೇಕಾರೆ ಏನ್ ಮಾಡ್ತಾರೆ ಇದೆಲ್ಲ ನನ್ನ ಕೈಯಿಂದ ಏನ್ ಮಾಡಿದ್ ನಾನು ಸೃಷ್ಟಿ ಮಾಡಿರೋದು ಅದರ ಏನ್ರಿ ಆಕಾಶವನ್ನು ತನ್ನ ಗೇಣಿಂದ ಏನ್ ಮಾಡೋರಂತೆ ಸೃಷ್ಟಿ ಮಾಡೋರಂತೆ ಅದರ ನೀರ್ನ ಏನ್ ಮಾಡೋರಂತೆ ತನ್ನ ಏನು ಮಾಡೋರಂತೆ ವಸ್ತುದೇ ಮೂಟೆ ಕಟ್ಟೋರಂತೆ ಎಲ್ಲರ ವೈಕ್ಯ ಇದ್ದಲ್ವಾರ ಎಲ್ಲ ಮಾಡಿರೋದು ಅವ್ರೆ ಅವ್ರಿಗೆ ತಿರ್ಗಾ ರಿಟರ್ನ್ ಕೊಡ್ತೀನಿ ಅಂತ ರೀ ಹೆಂಗಿರ್ಬೇಕಿಲ್ರಿ ಬಿಗ್ಸ್ಟ್ ಜೋಕ್ ಆಫ್ ದ ವರ್ಲ್ಡ್ ಅಲ್ವಾ ಅದಕ್ಕೆ ಕ್ರೈಸ್ಟ್ ಏನ್ಮಾಡ್ತಾರೆ ಮಾಡ್ತಾರೆ ಅದನ್ನ ಹಾ ಇಲ್ಲಪ್ಪ ಏನ್ರೀ ಆ ಕರ್ತನ್ ಮಾತ್ರ ಮಾಡಿದಿನೋ ಅಡ್ಡ ಬಿಡ್ಡ ಆರಾಧಿಸ್ಬೇಕು ಅಂತ ಹೇಳ್ತಾರೆ ಅದೇನು ಕೇಳ್ತಾನೆ ಆರಾಧಿಸು ಅಂತನ್ನು ಆರಾಧಿಸು ಅಂತ ಹೇಳಲಿಲ್ಲ ರೀ ಚೇತನ್ ಹೇಳ್ತಾನೆ ನಮಸ್ಕರಿಸು ಅನೇನೋ ನನಗೇನು ಮಾಡೋ ಸ್ವಲ್ಪ ಸ್ವಲ್ಪ ಕೋಪರೇಟ್ ಮಾಡು ನಮಸ್ಕಾರ ಮಾಡೋನೇ ಸ್ವಲ್ಪ ಜೊತೆಗೆ ಗೌರವ ನೋಡಿಸೋ ನಾನು ಒಂದು ನಾನು ಈ ಭೂಮಿ ಭೂಮಿನ ನಾಶ ಮಾಡಬೇಕು ಅಂತ ಬಂದಿಲ್ಲಪ್ಪ ಈ ಭೂಮಿನ ಏನು ಮಾಡಬೇಕು ಅಂತಿದ್ದೀನಿ ನನ್ನ ಗ್ರಿಪ್ಪಲ್ಲಿ ಇಟ್ಕೊಬೇಕು ಹೆಂಗಾರ ಮಾಡಿ ಏನಂತಾರೆ ನನ್ನ ಕಂಟ್ರೋಲ್ ಇಟ್ಕೊಬೇಕು ಅಂತಿದ್ದೀನಿ ಬಾಯ್ ಕೋಪ್ರೇಟ್ ಮಾಡೋಣ ಬಾ ಯಾಕೆ ಮನುಷ್ಯನ ನಾಶ ಮಾಡೋದು ಬಾ ಇಬ್ಬರು ಒಟ್ಟಿಗೆ ಹೋಗಿ ಏನು ಮಾಡೋಣ ಚೆನ್ನಾಗಿ ಡೆವಲಪ್ ಮಾಡೋಣ ನಿಂಗೆಲ್ಲ ಏನು ಪ್ಲ್ಯಾನ್ಸ್ ಇದೆ ಅದರ ಎಲ್ಲರೂ ಒಳ್ಳೇದು ಮಾಡ್ಬೇಕು ಮಾಡಣ ಬಾ ಆದರೆ ಇದು ನನ್ನ ಜೊತೆಗೆ ಇಟ್ಕೊಂಡೆ ನನ್ನ ಐಡಿಯಾ ಪ್ರಕಾರ ಏನು ಮಾಡಣಮ್ಮ ಮಾಡೋಣ ಬಾ ಅಂತ ಬಟ್ ಅದಕ್ಕೆ ಅದೇ ಏಸುಕುಸು ಒಪ್ಕೊಟ್ರ ಅದನ್ನ ಏಸುಕುಸು ಏನ್ ಮಾಡಲಿಲ್ಲ ಅದನ್ನ ಇಲ್ಲ ಅದರ ಯಾರು ಫೈಟಲ್ಲಿ ಹೋಗಿ ನೋಡ್ರಿ ಇರ್ತೀನಿ ಅದರ ಫ್ಲೈಟಲ್ಲಿ ಹೋದಂದ್ರೆ ಒದ್ದೇಶಿಕೆ ಏನ್ರಿ ದೇವ್ರ ಸೃಷ್ಟಿ ಏನು ಬ್ರಹ್ಮಾಂಡಿದೆ ಗೊತ್ತಾ ಅಬ್ಬಾ ಬಾ ಒಬ್ಬ ಅದರ ಸರಂಡ್ ಆಗ್ಬಿಡ್ತಿರೀ ಅಲ್ಲರ ಅಂಥ ರೀ ಸೃಷ್ಟಿ ಜಗತ್ತಿನ ಸೃಷ್ಟಿ ಅಲ್ವರ ಹಂಗಿರ್ಬೇಕಾರೆ ಕರ್ತನಿ ಪ್ರೀತಿ ಅಂತ ಸರ್ ಯೇಸು ಕುಸು ಇದು ಯಾವ್ದ್ ಏನು ಮಾಡ್ಲಾರಿ ಬಗ್ಲೇ ಇಲ್ಲ ಅಂದ್ರೆ ಸಾಂಗ್ರೆ ಇಲ್ಲಿ ದೇವ್ರನ್ನ ಆರಾಧ ಮಾಡದ್ ಆರಾಧನೆ ಮಾಡೋಂಥ ಸ್ಥಾನದಲ್ಲಿ ಏನ್ರಿ ಅದನ್ನ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಅದನ್ನ ಖಂಡಿಸ್ಬಿಟ್ಟು ಏನ್ ಮಾಡ್ತಾ ಇಲ್ಲಿ ಇಲ್ಲಿ ಮಾತಾಡ್ತಾ ಇರೋದು ಅದರಿಂದ ನೋಡ್ಬೇಕಾರೆ ಏನ್ರಿ ಹಾ ಧರ್ಮೋಪದೇಶ ಕಂಡದ್ದು ನ್ಯಾಯ ಪ್ರಮಾಣದಲ್ಲಿ ಕೂಡ ಏನಾಗಿದೆ ಇದು ಬರ್ದಿರದನ್ನೇ ಕ್ರೈಸ್ಟ್ ಏನು ಮಾಡೋದು ಕೋರ್ಟ್ ಮಾಡೋ ಏನು ಅದರ ನೀನು ದೇವರಾಗಿರಂತ ಯುಹೋವನ್ನು ಬಿಟ್ರೆ ಬರೀ ಯಾರ್ದು ಏನ್ ಮಾಡ್ಬಾರ್ದು ನೀನು ಆರದ ಆ ಒಂದು ಘನತೆ ಆ ಒಂದು ಗೌರವ ಆ ಒಂದು ಸ್ಥಾನ ದೇವ್ರಿಗೆ ಬಿಟ್ರೆ ಇವರು ಯಾರಿಗೂ ಏನು ಮಾಡೋಕೆ ಹೋಗ್ಬಾರ್ದು ಕೊಡಕ್ಕೆ ಹೋಗ್ಬಾರ್ದು ಅಲ್ರ ವಯಸ್ಸಾದವ್ರಿಗೆ ಎದ್ದು ನಮಸ್ಕಾರ ಮಾಡೋದು ತನ್ನೆ ತಾಯಿಗಳಿಗೆ ಗೌರವ ಕೊಡೋದು ಅದು ಕೊಡ್ಬೇಡ ಅಂತ ಹೇಳ್ತಾರೆ ಬೈಬಲ್ ಏನು ಹೇಳ್ತಾರೆ ಹಾಂ ಕೊಡ್ರಿ ಹಿರಿಯರಿಗೆ ಯಾವ ಥರ ನೀವು ಗೌರವ ಕೊಡ್ರಿ ಹಾಂ ತಂದೆಗಳಿಗೆ ಗೌರವ ಕೊಡತರ ಏನು ಮಾಡ್ಬೇಕು ಹಿರಿಯರಿಗೆ ಗೌರವ ಕೊಡ್ಬೇಕು ಯಾರೋ ಅವ್ರು ವಯಸ್ಸಾದವ್ರು ಇತ್ತು ಅಂತಂದ್ರೆ ಅವ್ರೆನ್ಸ್ ಎಷ್ಟೇ ಸ್ವಲ್ಪ ದಟರಾಗಿರ್ಲರಿ ಎಷ್ಟೇ ಬೈಬಲ್ ಗೊತ್ತ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೇನ್ರಿ ತಂದೆಗೆ ಯಾವ ತರ ಗೌರವ ಕೊಡ್ತೀರಿ ಏನ್ ಮಾಡ್ಬೇಕು ಅವ್ರಿಗೆ ತರ ಗೌರವ ಏನ್ ಮಾಡ್ಬೇಕು ಕೊಡ್ಬೇಕು ಅಲ್ವರಾ ಅದು ಬೈಬಲ್ ಟೀಚ್ ಮಾಡೋದು ಅಲ್ವರ ಆಮೇಲೆ ಹಿರಿಯರು ಯಾರು ಸ್ತ್ರೀಗಳು ಇರ್ತಾರೆ ಅಂತಾನೆ ಅವ್ರಿಗೆ ಏನ್ ಮಾಡ್ಬೇಕಂತೆ ತಾಯಿಗೆ ಗೌರವ ತರ ಕೊಡಬೇಕು ಮಾಡಿ ಕೊಡ್ಬೇಕು ಅಂತ ನೀವೊಬ್ಬರನ್ನೊಬ್ರು ಏನ್ ಮಾಡ್ರಿ ಪ್ರೀತಿ ಮಾಡೋದಲ್ಲಿ ಹಾ ಸಹೋದರು ಸಹೋದರಿಗಳಾಗಿ ಏನ್ ಮಾಡ್ಬೇಕಂತೆ ಇರ್ಬೇಕು ಅಂತ ಏನ್ ಮಾಡ್ತಾರೆ ಸತ್ಯವಾದಲ್ಲಿ ನಮ್ಗೆ ಏನ್ ಮಾಡ್ರಿ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಾರಲ್ವ ಅಲ್ವಾರ ಸೊ ಅದರಿಂದ ರೆಸ್ಪೆಕ್ಟ್ ಕೊಡೋದಲ್ಲಿ ದೇವ್ರ ಮಕ್ಕಳು ಮುಂದಕ್ಕೆ ಇರಬೇಕು ಸೊ ರೆಸ್ಪೆಕ್ಟ್ ಕೊಡೋದಕ್ಕೂ ಒಬ್ಬರನ್ನ ದೇವ್ರ ತರ ಆರಾಧನೆ ಮಾಡಬೇಕು ಏನಾಗಿದೆ ತುಂಬಾ ವ್ಯತ್ಯಾಸ ಇದೆ ಅದರಿಂದ ಈ ಡಿಫ್ರೆನ್ಶಿಯೇಷನ್ ಏನು ಮಾಡಬೇಕು ನಾವು ಕಲ್ತ್ಕೊಬೇಕು ಅಲ್ಲರ ಇದೇ ಇಸ್ರೆಜ್ ಕ್ಲಿಯರ್ ಆಗಿ ಏನು ಮಾಡಿದ್ರು ಡಿಫ್ರೆನ್ಶಿಯೇಷನ್ ಕ್ಲೀನ್ ಆಗಿ ಕಂಡಿಟ್ಕೊಂಡಿದ್ರು ಆಮ್ ನೋಡಂತ ಇನ್ನೊಂದು ಲಾಸ್ಟ್ ಒಂದು ಪ್ಯಾಗ್ರಾಫ್ ಪ್ಯಾರ್ರಾಫ್ ಯಾರು ಯಾರೊತ್ತಿರ ಇನ್ನೊಂದು ಪ್ಯಾರಾಗ್ರಾಫ್ಲಾಬಿಡ್ರ ಆಂಟಿ ಓದ್ರಿ ಆಂಟಿ ನಮ್ಮ ಕರ್ತನಾದ ಏಸು ತನ್ನನ್ನು ದೇವರ ಕುಮಾರನು ಅಥವಾ ಆತನ ಸೇವಕನೇ ದಣಿಸದೆ ಯಹೋನ್ಗೆ ಪ್ರತಿ ದ್ವಂದ್ವಿಯಾಗಿ ಮಾಡಿಕೊಂಡಿದ್ದರೆ ಆತನಿಗೆ ತರುವ ಗೌ ಯಾವುದೇ ಗೌರವವು ತಂದೆಗೆ ತರುವ ಗೌರವ ಆಗುತ್ತಿತ್ತು ಮತ್ತು ಇದು ಪಾಪಮಯವಾದ ವಿಗ್ರಹ ಆರಾಧನೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಯೇಸು ತಾನು ದೇವಕುಮಾರನೆಂಬ ಗೌರವವನ್ನು ಅಂಗೀಕರಿಸುವಾಗ ಹೆಚ್ಚಿನ ನಿಖರತೆಯುಳ್ಳವನಾಗಿ ತಂದೆಯು ನನಗಿಂತ ದೊಡ್ಡವನು ಎಂದು ಅರಿಕೆ ಮಾಡಿದ್ದಾನೆ ಮತ್ತು ಆತನ ಶಿಷ್ಯರುಗಳಿಗೆ ಎಲ್ಲಾ ವಿಜ್ಞಾಪನೆಗಳನ್ನು ತಂದೆಗೆ ಮಾಡುವವರಾಗಿ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಆತನು ಅದನ್ನು ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ಎಂದು ಬೋಧಿಸಿದ್ದಾನೆ ಯೋಹಾನ ಹದಿನಾರು ಇಪ್ಪತ್ಮೂರು ವೆರಿ ಗುಡ್ ಅಂದ್ರ ರಸ ನೋಡ್ಬೇಕ್ರೆ ಏನ್ರಿ ಯೋಹಾನ ಹದ್ನಾರು ಇಪ್ಪತ್ಮೂರಲ್ಲಿ ಹೇಳ್ತಂಗೆ ಯೇಸುಕು ಹೇಳ್ತಾರೆ ನೀವೆಲ್ಲವನ್ನೂ ಏನು ಮಾಡ್ರಿ ತಂದೆ ಹತ್ರ ಕೇಳ್ಕೊಳ್ಳಿ ನನ್ನ ನಮ್ಮದಲ್ಲಿ ಕೇಳ್ಕೊಳ್ಳಿ ಏನು ಮಾಡ್ತಾರೆ ನಿಮಗೆ ಎಲ್ಲವನ್ನು ಏನು ಮಾಡ್ತಾರೆ ಅದನ್ನು ಕೊಡ್ತಾರೆ ಅಂತಂದರು ಅಲ್ವರ ಇವಾಗ ಏಸು ಕಸು ಬಂದ್ಬಿಟ್ಟು ದೇವ್ರಿಗೆ ಏನ್ರಿ ರೀ ಅವರು ಕಾಂಪಿಟೇಟರ್ ಆಗಿ ಆ ದೇವ್ರ ಸ್ಥಾನದಲ್ಲೇ ನಿಂತ್ಕೊಂಡು ದೇವ್ರಿಗೆ ಬದಲಾಗಿ ಇವರ ಹತ್ರ ಕೇಳಿದೆ ಅಂತಂದರೆ ಇವರಾಕಿ ಈ ಮಾತಾಡೇಳಿರೋರು ಅಲ್ಲರ ಸೊ ಖಂಡಿತವಾಗೂ ಏನು ರೀ ಏಸು ಕಸು ಯಾಕೆ ನನ್ಕಿಂತ ನನ್ನ ತಂದೆ ನನ್ನಕಿಂತ ದೊಡ್ಡವರು ಅಂತ ಯಾಕೆ ಹೇಳ್ಬೇಕಾಯ್ತು ಅದರ ಸೊ ಖಂಡಿತವಾಗೂ ಆ ಅರ್ಥದಲ್ಲಿ ಏನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅಂತ ಹೇಳ್ತಾರೆ ಓಕೆನಾ ಸರಿ ಓಕೆ ನೆಕ್ಸ್ಟ್ ಪ್ಯಾಗ್ರಾಫ್ ನೆಕ್ಸ್ಟ್ ಪ್ಯಾಗ್ರಾಫ್ ಯಾರ ಹೋಗ್ತೀರಾ ಇನ್ನು ಯಾರತ್ತಿದೆ ವಾಲ್ಯೂಮು ಬ್ರದರ್ ಬ್ರದರ್ ಸಿಸ್ಟರ್ಸ್ ಅಮೃತ ರವಿ ಸಿಸ್ಟರ್ ಹೇಳ್ತಿದೀನಿ ಹೌದ್ರಾ ಸರಿ ಓಕೆ ನಾನು ತಂದೆಯು ಒಂದಾಗಿದ್ದೇವೆ ಯೋಹಾನ ಹತ್ತು ಮೂವತ್ತು ಐ ಅಂಡ್ ಮೈ ಫಾದರ್ ಒನ್ ಜಾನ್ ಟೆನ್ ತರ್ಟಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಹೋವಾ ಎಂಬ ನಾಮವನ್ನು ನೀಡಲು ಅರ್ಹವನ್ನಾಗಿಸುವುದಕ್ಕೆ ಮತ್ತು ಆತನೇ ತಂದೆಯೂ ಮಗನೂ ಆಗಿದ್ದಾನೆ ಅಥವಾ ಆತನಿಗೆ ತಂದೆಯೂ ಇಲ್ಲ ಆತನು ಮಗನೂ ಅಲ್ಲ ಎಂಬುದಕ್ಕೆ ಈ ವಾಕ್ಯ ಭಾಗವನ್ನು ರುಜುವಾತು ಎಂದು ಪರಿಗಣಿಸಲಾಗುತ್ತಿದೆ ತ್ರಯಕತ್ವದ ಬಗ್ಗೆ ಒಂದು ಅಸ್ಪಷ್ಟವಾದ ನಿಗೂಢವಾದ ಆಲೋಚನೆಗಳನ್ನು ಹೊಂದಿರುವವರು ಗಣನೀಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಅನ್ಯತಾ ಬುದ್ಧಿವಂತರು ಏಕತ್ವವಲ್ಲದ ಬೇರೆ ರೀತಿಯ ಏಕತ್ವಗಳೂ ಇರುವುದನ್ನು ಮರೆತಿರುವಂತೆ ತೋರಿಬರುತ್ತಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಹೇಗಾದರೂ ಈ ಪದದ ಇನ್ನಿತರ ಎಲ್ಲಾ ಉಪಯೋಗಗಳಲ್ಲಿ ಕಂಡುಬರುವ ಆಲೋಚನೆ ಸಾಮರಸ್ಯ ಯೋಜನೆಯಲ್ಲಿ ಉದ್ದೇಶದಲ್ಲಿ ಚಿತ್ತ ಮತ್ತು ಮನಸ್ಸಿನಲ್ಲಿ ಇರುವ ಏಕತೆ ಅಥವಾ ಏಕರೂಪತೆ ಒಂದು ವಿಚಾರ ಸರಣಿಯು ನಮ್ಮನ್ನು ಎಷ್ಟರ ಮಟ್ಟಿಗೆ ಕರುಡರನ್ನಾಗಿ ಮಾಡಬಹುದು ಎಂಬುದು ತಾನು ತಂದೆಯು ಯಾವ ರೀತಿಯಲ್ಲಿ ಒಂದಾಗಿದ್ದೇವೆ ಎಂಬುದರ ಬಗ್ಗೆ ನಮ್ಮ ಕರ್ತನ ಸ್ವಂತ ವಿವರಣೆಗಳಿಂದ ನಿರೂಪಿಸಬಹುದು ಎಂಬುದನ್ನು ಸಾಮಾನ್ಯವಾಗಿ ಉದಾಸೀನ ಮಾಡಲಾಗುತ್ತಿದೆ ಆತನು ತಂದೆಗೆ ಮಾಡಿದ ಪ್ರಾರ್ಥನೆಯಲ್ಲಿ ಹೇಳಿದ್ದೇನೆಂದರೆ ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ ಅವರು ನಿನ್ನವರಾಗಿದ್ದಾರೆ ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂತಲೂ ಪ್ರಾರ್ಥಿಸುತ್ತೇನೆ ಯೋಹಾನ ಹದಿನೇಳು ಒಂಬತ್ತು ಇಪ್ಪತ್ತರಿಂದ ಇಪ್ಪತ್ಮೂರು ಏನಪ್ಪಾ ಬರ್ತಾರೆ ನಾನು ತಂದೆ ಇಬ್ಬರು ಒಂದಾಗಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲರ ಸೊ ಈ ಒಂದಾಗಿದ್ದೀವಿ ಅಂತ ಈ ಪದನ ಏನು ಮಾಡ್ತಾರೆ ಅಂದ್ರೆ ಈ ಟ್ರಿನಿಟೀರಿಯನ್ಸ್ ಎಷ್ಟು ಜ್ಞಾನವಾಗಿ ಯೂಸ್ ಮಾಡ್ತಾರೆ ಅಂದ್ರೆ ತಂದೆಯೇ ಕ್ರಿಸ್ತನು ಕ್ರಿಸ್ತನು ತಂದೆನೇ ನೋಡ್ರೆ ಅವರಿಬ್ಬರು ಒಂದಾಗಿದ್ದಾರೆ ಹಂಗಾದ್ರೆ ಇವರೇ ಅವರು ಅವ್ರ ಇವರು ಅಂತ ಏನು ಮಾಡ್ಬಿಟ್ಟು ಹೇಳ್ಬಿಡ್ತಾರೆ ಅದರ ಸ್ವಲ್ಪನೂ ಏನ್ರಿ ಸ್ವಲ್ಪ ಸ್ವಲ್ಪ ಜ್ಞಾನ ಏನು ಮಾಡೋದಿಲ್ಲ ಉಪಯೋಗಿಸಿಲ್ಲ ಅವ್ರ ಎಷ್ಟೋ ಜನ ಎಷ್ಟೋ ಇಂಟೆಲಿಜೆಂಟ್ ಆಗಿರೋ ಕ್ರಿಶ್ಚಿಯನ್ಸ್ ಇದಾರೆ ಎಜುಕೇಟೆಡ್ ಕ್ರಿಶ್ಚಿಯನ್ಸ್ ಇದ್ದಾರೆ ಸ್ವಲ್ಪ ಅವರ ಏನು ಮಾಡಬೇಕು ಥಿಂಕ್ ಮಾಡಬೇಕು ಯಾಕಂತಂದ್ರೆ ಏನ್ರೀ ಅಲ್ಲಿ ಒನ್ ಎಸ್ ಅಂತ ಹೇಳ್ಬೇಕ್ರಿ ಇಬ್ಬರು ಒಂದಾಗಿದ್ದೀರಿ ಅಂತ ಹೇಳ್ಬೇಕ್ರಿ ಯಾವ ಅರ್ಥದಲ್ಲಿ ಹೇಳ್ತಾ ಇದಾರೆ ಒಂದಾಗಿದ್ದೀರಿ ಅಂತ ಅಂತ ಹೇಳ್ಬೇಕ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಎಷ್ಟೋ ಸತಿ ಆ ಟರ್ಮ್ ಏನ್ ಮಾಡ್ತೀವಿ ಯೂಸ್ ಮಾಡ್ತೀರಿ ಹಂಗೆ ಎಲ್ಲ ಜಾಗದಲ್ಲಿ ಎಲ್ಲಾ ಸ್ಥಾನದಲ್ಲಿ ಯೂಸ್ ಮಾಡ್ಬೇಕಾರೆ ಏನ್ರಿ ಹಾ ಇದೇ ಅದು ಅದೇ ಇದು ಅಂತ ಹೇಳದಕ್ಕೆ ನಾವು ಟರ್ಮ್ ನ ಯೂಸ್ ಮಾಡ್ತೀರಾ ಅಂತಂದ್ರೆ ಏನ್ರಿ ಖಂಡಿತವಾಗ್ಲೂ ರೀ ಅಲ್ದರ ಹಾಗಿರ್ಬೇಕಾದ್ರೆ ಏನ್ರೀ ಯೇಸು ಕ್ರಿಸ್ತು ಪ್ರಾರ್ಥನೆಯಲ್ಲಿ ಏನ್ ಮಾಡ್ತಾರೆ ಅದ್ ಎಕ್ಸ್ಪ್ಲನೇಷನ್ ಕ್ಲೀನ್ ಆಗಿ ಕೊಡ್ತಾರೆ ಅದ್ರ ಅದಕ್ಕೆ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಬೈಬಲ್ ಅಲ್ಲಿ ಏನೋ ಪ್ರಶ್ನೆ ಬಂತು ಅಂದ್ರೆ ಬೈಬಲ್ ಅಲ್ಲಿ ಉತ್ತರ ಎಲ್ಲ ಪಡ್ಬೇಕಂದ್ರೆ ಬೈಬಲ್ ಅಲ್ಲಿ ಏನ್ ಮಾಡ್ಕಾವು ನಾವು ಉತ್ತರ ಹುಡುಕ್ಬೇಕಲ್ವಾ ಅದಕ್ಕೆ ಇದಕ್ಕೆ ಬೈಬಲ್ ಅಲ್ಲಿ ಏನ್ ಮಾಡೋರು ಯೇಸು ಕಸ ಡೆಫಿನೇಷನ್ ಹೇಳ್ಬಿಡಿದಾರೆ ಅದು ಏನು ಅಂತಾರ ಸೊ ಆ ಒಂದು ವಾಕ್ಯನ ಎಷ್ಟೋ ಜನ ಕ್ರೈಸ್ತವ್ರು ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ವರ್ಸ್ ಒನ್ನೆಸ್ ಅಂದ್ರೆ ಏನಪ್ಪಾ ಯಾವ ರೀತಿಯಲ್ಲಿ ಒನ್ನೆಸ್ ಎಸ್ ಯೇಸು ಯೇಸುಕು ಉತ್ತರ ಕೊಡ್ತಾರೆ ನೋಡಿ ಹೋದ ಜಾನ್ ಸೆವೆಂಟೀನ್ ಚಾಪ್ಟರ್ ವರ್ಸಸ್ ಟ್ವೆಂಟಿ ಇಂದ ಟ್ವೆಂಟಿ ತ್ರೀ ಯೋಹನ ಹದಿನೇಳನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ದಯವಿಟ್ಟು ಯಾರು ಹೋಗ್ತೀರಾ ಹಾ ಓದ್ತೀನಿ ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ತಂದೆಯೇ ನೀನು ನನ್ನಲ್ಲಿಯೋ ನಾನು ನಿನ್ನಲ್ಲಿಯೋ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ನೋಡ್ರಾ ಎಷ್ಟು ಕ್ಲೀನ್ ಆಗಿ ಹೇಳ್ತೇವೆ ಬಿಡಿಸಿ ಕ್ಲೀನ್ ಆಗಿ ಹೇಳ್ತಾರೆ ಒಂದಾಗಿರ್ಬೇಕು ಏನಪ್ಪಾ ಹಾಂ ತಂದೆಯೇ ಏನ್ರಿ ನಾನು ನಿನ್ನಲ್ಲಿಯೂ ನೀನೂ ನನ್ನಲ್ಲಿಯೂ ಇರುವ ಪ್ರಕಾರ ಇವರು ಕೂಡ ಏನಾಗಿರ್ಬೇಕಂತೆ ನಮ್ಮಲ್ಲಿ ಒಂದಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಏನು ಒಂದೇ ಸಿಲಿ ಹೇಳ್ತಾರದೋ ಒಂದಾಗಿರ್ಬೇಕು ಅಂತ ಏನು ಹೇಳ್ತಾರೆ ಹಂಗಾರೆ ಅರ್ಥ ಹಾಂ ನಾವು ತಂದೆ ಯೇಸು ಕ್ರಿಸ್ ಹೊಡೆ ಬಂದುಬಿಟ್ಟವ್ರೆ ಯೇಸು ಕ್ರಿಸು ತಂದೆಯೊಳಗೆ ಬಂದುಬಿಟ್ಟವ್ರೆ ಅವಾಗ ಅವಾಗ ಇವ್ರನ್ನ ಬಿಟ್ಟು ಹೋಗ್ತಾರೆ ಅವಾಗವಾಗ ಅವ್ರಲ್ಲಿ ಒಳಗೆ ತುಂಬ್ಕೊಂಡ್ಬಿಡ್ತಾರೆ ಈ ಥರನ ಅದೇ ದೇವ್ರು ಬಂದರು ಅಂತ ಹೇಳ್ತಾರಲ್ಲ ಅದು ದೇವ್ರು ಬೊಂಬಿಟಾರಪ್ಪ ಅದೇವ್ರು ಬೊಂಬಿಟಾರ ಓ ಆಮೇಲೆ ಏನಾಗೋಯ್ತು ದೇವ್ರ ಬಿಟ್ಟು ಹೋಗ್ಬಿಟ್ರು ಆಮಾಸ್ಯ ದಿನ ಬರ್ತಾರೆ ಪೂರ್ಣಿಮೆ ದಿನ ಬರ್ತಾರೆ ಎಲ್ಲ ಲೀವ್ ಅವ್ರಿಗೆ ಅದರ ಈ ಥರನ ಅಂದರೆ ರೀ ಅದರ ಸೊ ನಾನು ನಿಮ್ಮಲ್ಲಿಯೋ ನೀನು ನಮ್ಮಲ್ಲಿ ಅಂತಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೆ ಯೇಸು ಕ್ರಿಸ್ತು ಫಿಸಿಕಲ್ ಒನ್ನೆಸ್ ಬಗ್ಗೆನೇ ಹೇಳ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇದೇ ಪ್ರಕಾರ ಸಭೆ ಕೂಡ ಏನಾಗಲಿ ನಮ್ಮಲ್ಲಿ ಒಂದಾಗಿರಲಿ ಅಂತ ಹೇಳ್ತೇವೆ ನಾವೇಂಗೆ ಸಭೆ ಯೇಸು ಕ್ರಿಸ್ತು ಒಂದಾಗೋದಿಕ್ಕೆ ಸದ್ಯ ಅಲ್ವರ ಏನ್ರಿ ನಾವು ಸಭೆ ಕ್ರಿಸ್ತನಲ್ಲಿ ಒಂದಾಗಿರಬೇಕು ಅಂದರೆ ಫಿಸಿಕಲ್ ಒಂದೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಂಶಲ್ಲಿದ್ದೀರಲ್ಲ ನಾವು ಹಿಂಗೆ ಎಸು ಕೃಷಿ ಹಿಂಗೆ ಫಿಸಿಕಲಾಗ ಒಂದೇ ಸಾಗ್ಬಿಡ್ತೀರಾ ಅದಾವ ರಾ ಹಿಂಗೆ ಫಿಸಿಕಲಾಗಿ ಒಂದೇ ಸಾಗೋದು ಅದರ ಫಿಸಿಕಲಾಗಿ ಒಂದೇ ಸಾಗೋದು ಏನ್ ರೀ ಅದೆಲ್ಲ ಏನು ರೀ ಪ್ರಾಕ್ಟಿಕಲಾಗಿ ಕೆಲಸಗಳೇ ಕೆಲಸಗಳಲ್ಲವಾ ನಮ್ಮ ಅಂಶದಲ್ಲಿರ್ಬೇಕಾರೆ ಅಲ್ಲವರಾ ಅದರಿಂದ ಇಲ್ಲಿ ಒಂದೇ ಬಗ್ಗೆ ಹೇಳ್ತಾರದು ಯಾವ್ದ್ರ ಬಗ್ಗೆ ಅಂದರೆ ಫಿಸಿಕಲ್ ಒನ್ನೆಸ್ ಬಗ್ಗೆನೇ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದೆ ಹೋದ ನೋಡ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್ ಓದ್ತೀರಾ ಅನು ಸಿಸ್ಟರ್ ಓದ್ಬಾರಾ ಒತ್ತಿನ ನೀನು ನ ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂತಲೂ ಪ್ರಾರ್ಥಿಸುತ್ತೇನೆ ವ್ಯೋಹಾನ ಹದಿನೇಳನೇ ಅಧ್ಯಾಯ ಒಂಬತ್ತು ಮತ್ತು ಇಪ್ಪತ್ತರಿಂದ ಇಪ್ಪತ್ತ್ ಮೂರನೇ ವಚನ ಇಲ್ಲಿ ನಮ್ಮ ಕರ್ತನು ಬೇಡಿಕೊಂಡ ಸಭೆಯ ಏಕತೆಯು ತಂದೆ ಮತ್ತು ಮಗನ ನಡುವೆ ಏಕತೆಯಂತೆಯೇ ಇರಬೇಕೆಂದು ವಿಶೇಷವಾಗಿ ಹೇಳಲಾಗಿದೆ ಸಭೆಯ ಏಕತೆ ಎಂದರೆ ಮನಸ್ಸಿನ ಏಕತೆಯೇ ಹೊರತು ವ್ಯಕ್ತಿಗತವಾದ ಏಕತೆ ಅಲ್ಲ ಎಂಬುದಕ್ಕೆ ಯಾವ ವಾದವೂ ಅಗತ್ಯವಿಲ್ಲ ನಿಶ್ಚಯವಾಗಿಯೂ ನಮ್ಮ ವಿಮೋಚಕನ ಮನಸ್ಸಿನಲ್ಲಿರುವ ಸ್ಪಷ್ಟವಾದ ಆಲೋಚನೆ ಎಂದರೆ ಆತನ ಅನುಯಾಯಿಗಳಲ್ಲಿರಬೇಕಾದ ಹೃದಯದ ಏಕತೆ ಉದ್ದೇಶದ ಏಕತೆ ಚಿತ್ತದ ಏಕತೆ ಮತ್ತು ಈ ಏಕತೆಯ ಏಕತೆಯು ತಂದೆ ಮತ್ತು ತನ್ನ ನಡವಣ ಇರುವ ಏಕತೆಗೆ ಸಮವಾಗಿದೆ ಇಂತಹ ಏಕತೆಯನ್ನು ಸಭೆಯು ತಂದೆ ಮತ್ತು ಮಗನ ಏಕತೆಯನ್ನು ಹೊಂದಿಕೊಂಡ ರೀತಿಯಲ್ಲಿಯೇ ಹೊಂದಿಕೊಳ್ಳಬೇಕು ಮಗನು ತಂದೆಯೊಂದಿಗೆ ಒಂದಾಗಿದ್ದಾನೆ ಯಾಕೆಂದರೆ ಆತನು ತನ್ನ ತಂದೆಯ ಚಿತ್ತವೇ ತನ್ನ ಚಿತ್ತವೆಂದು ಸಂಪೂರ್ಣವಾಗಿ ಒಪ್ಪಿಕೊಂಡವನಾಗಿ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ಹೇಳಿದ್ದಾನೆ ಆದುದರಿಂದ ಸಭೆಯ ಪ್ರತಿಯೊಬ್ಬ ಸದಸ್ಯನು ತನ್ನ ಸ್ವಂತ ಚಿತ್ತವನ್ನು ನೆರವೇರಿಸದೆ ಅದನ್ನು ಬದಿಗಿರಿಸಿ ಕ್ರಿಸ್ತನ ಚಿತ್ತವನ್ನು ಮತ್ತು ತಂದೆಯ ಚಿತ್ತವನ್ನು ನೆರವೇರಿಸುವುದರ ಮೂಲಕ ತಂದೆಯೊಂದಿಗೂ ಮತ್ತು ಮಗನೊಂದಿಗೆ ಪರಿಪೂರ್ಣವಾದ ಸಾಮರಸ್ಯಕ್ಕೆ ಬರಬೇಕು ಮತ್ತು ಈ ರೀತಿಯಾಗಿ ಮಾತ್ರವೇ ತಾನು ತನ್ನ ತಂದೆಯು ಒಂದಾಗಿರುವಂತೆ ಅವರು ಸಭೆಯವರು ಒಂದಾಗಿರಬೇಕೆಂದು ನಮ್ಮ ಕರ್ತನು ಬೇಡಿಕೊಂಡಂತೆ ಸಭೆಯು ಸದಾ ಒಂದಾಗಿರಲು ಸಾಧ್ಯ ತಮ್ಮ ವಿವೇಚನ ರಹಿತವಾದ ಮತ್ತು ಸತ್ಯಭೇದದಲ್ಲಿರದ ಒಂದೇ ವ್ಯಕ್ತಿಯಲ್ಲಿ ಮೂರು ದೇವರುಗಳು ಎಂಬ ತ್ರಯಕತ್ವವನ್ನು ಬೆಂಬಲಿಸುವ ಸಲುವಾಗಿ ನಮ್ಮ ಕರ್ತನ ಈ ಮಾತುಗಳನ್ನು ಯಾರಾದರೂ ತಪ್ಪಾಗಿ ಉಪಯೋಗಿಸುವುದಾಗಲಿ ಅದನ್ನು ತಪ್ಪದ ದಾರಿಗೆ ಎಳೆಯುವ ಪ್ರಯತ್ನವಾಗಲಿ ಎಷ್ಟೋ ವಿಚಿತ್ರವಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಸತ್ಯವೇದದಲ್ಲಿನ ತಂದೆಯ ಕುಮಾರ ಮತ್ತು ಸಭೆಯ ಆತ್ಮದ ಏಕತೆಯು ಎಷ್ಟೋ ಸುಂದರವೂ ವಿವೇಚನಾಯಿತವೂ ಆಗಿದೆ ಎಂಬುದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಟರ್ಮ್ ಟರ್ಮ್ನ ಏನ್ರಿ ತಂದೆ ಮತ್ತೆ ಇಬ್ರು ಒಂದೇ ಅಂತ ಅಲ್ಲಿ ಯೂಸ್ ಮಾಡೋದು ಏನ್ರಿ ಎಷ್ಟೋ ಏನಾಗಿದೆ ಅಂತ ಹೇಳ್ತಾರಲ್ಲಿ ಅಲ್ವರಾ ವೆರಿ ಸ್ಟ್ರೇಂಜ್ ಥಿಂಗ್ ಅಲ್ವ ಇಷ್ಟೊಂದು ಸೈತಾನೇ ಮಾಡ್ಬಿಟ್ರ ಮನುಷ್ಯನ ಇವತ್ತು ಕಣ್ಗಳನ್ನ ಮಂಕ್ ಮಾಡ್ಬಿಟೋನೆ ಅಲ್ವರ ಸೊ ಇದು ಯಾವುದು ತಂದೆ ಮತ್ತೆ ಮಗನ ಒಂದಾಗಿರೋದ್ ಬಗ್ಗೆ ಹೇಳ್ತಾರೆ ಐಕ್ಯತೆ ಐಕ್ಯತೆಯಲ್ಲಿ ಅಲ್ವರಾ ಯಾವ್ದಲ್ಲಿ ಏನ್ರಿ ಫಿಸಿಕಲ್ ಆಗಿ ಒಂದೇ ಸಹ ಇಲ್ಲಪ್ಪ ಯಾರು ಏನ್ರಿ ತನ್ನ ಒಂದು ಮನಸ್ಸಿನಲ್ಲಿ ತನ್ನ ಆಲೋಚನೆಗಳಲ್ಲಿ ಅದ್ರ ತನ್ ಮಾಡಂತ ನಿರ್ಧಾರಗಳಲ್ಲಿ ತನ್ ಮಾಡುವಂತ ಕಾರ್ಯಗಳಲ್ಲಿ ಉದ್ದೇಶಗಳಲ್ಲಿ ಅದ್ರ ಸೊ ಅದಕ್ಕೆ ಎಸಗಸ್ ಒಂದ್ ಕಡೆ ಏನ್ ಹೇಳ್ತಾರೆ ದೇವರೇ ಸಾಧ್ಯವಾದಿ ಪಾತ್ರೆ ನನ್ನಾಗ್ಲಿ ಹೋಗ್ಲಿ ಆದ್ರೆ ಹೇಗೂ ನನ್ ಚಿತ್ತ ಅಲ್ಲ ನಿನ್ನ ಚಿತ್ತೇನಾಗ್ಲಿ ಎಸ್ ಅದ್ರ ನೀನ್ ಚಿತ್ತೆರ್ಲಿ ಹಂಗ್ರ ಏನರ್ಥ ನಾನಲ್ಲ ದೇವ್ರೆ ಇನ್ಮೇಲ ನೀನು ಅನ್ಬಿಟ್ಟದ್ರ ಅಂಗರ ದೇವ್ರದೇನಾಗ್ಲಿ ಎಲ್ಲವನ್ನೂ ಆತರ ದೇಹದಲ್ಲಿ ಏನಾಗ್ಲಿ ನೆರವೇರ್ಲಿ ಅಂತ ಅಂದನ್ಬಿಟ್ಟು ಅಲ್ವರ ಸದಿಗೊಡ್ಬೇಕ್ರೆ ಇನ್ನೊಂದ್ ಕಡೆ ಬೀಳ್ತಲ್ಲ ಇಬ್ಬರೇ ಅವರು ಹತ್ತು ಹೇಳಿ ಇಗೋ ದೇವ್ರೆ ನಿನ್ ಚಿತ್ತವನ್ನು ನಾನು ನಾನೇನ್ ಮಾಡ್ತಾ ಇದ್ದೀನಿ ಭೂಲೋಕಕ್ಕೆ ಬರ್ತಾ ಇದೀನಿ ಅಲ್ವರ ನಿನ್ನ ಚಿತ್ತವನ್ನ ನೆರವೇರಿಸದ್ರಿ ನನ್ನ ಸಂತೋಷ ಪುಸ್ತಕದ ಸುಳ್ಳಿಯಲ್ಲಿ ಏನಾಗಿದೆ ನನ್ನ ಬಗ್ಗೆ ಬರ್ದಿದ್ಯಲ್ಲ ಅಂದ್ರೆ ಬರ್ದಿರೋದಲ್ಲ ಯಾರು ದೇವ್ರು ದೇವ್ರ ಮಾತನ್ನೆಲ್ ಬರ್ದರೆ ಬೈಬಲ್ ನಲ್ಲಿ ಬರ್ಬಿಟ್ಟವ್ರೆ ಅಂದ್ರ ಆ ಮಾತುಗಳು ಅಂದ್ರೆ ದೇವ್ರ ಮಾತ ಕೇಳೋದಕ್ಕೆ ಭೂಮಿಗೆ ಬಂದೀನಿ ಅಂತಂದ್ರೆ ದೇವ್ರ ವಾಕ್ಯಕ್ಕೇನಾಗಿ ವಿಧೇನಾಗ್ಯದ ಬಂದೀನಿ ಅಂದ್ರ ಅಂದ್ರೆ ಅವ್ರ ಮಗ ನೋಡಿ ಹೆಂಗಿದ್ದಾರೆ ಅಂತ ಅವ್ರ ಅಪ್ಪನ ಜೊತೆಗೆ ಏನ್ ಇಬ್ರು ಸಿಂಕ್ರನೈಸ್ ಆಗಿದ್ದಾರೆ ಅಂತಂದ್ರೆ ತಂದೆ ಮಾತಿನಿ ಎಲ್ಲವನ್ನೂ ಕೇಳಕ್ಕೆ ಮಗ ಏನಾಗಿದ್ದಾರೆ ಯಾವತ್ತು ಸಿದ್ಧವಾಗಿದ್ದಾರೆ ಒಂದೇ ಒಂದೇಸ್ ಅಂದ್ರೆ ಒಬಿಡಿಯೆಂಟ್ ದೇವ್ರ ಏನೇ ಹೇಳಿ ಏನೇ ಮಾಡ್ಲಿ ಅದಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಏನಾಗ್ತೀನಿ ಸರಂಡರ್ ಆಗ್ತೀರಿ ಅಂತ ಅದಕ್ಕೆ ಹೇಳೋದು ಈಗೋ ದೇವ್ರೆ ನಾನು ಬರ್ತಾ ಇದ್ದೀನಿ ನಿನ್ ಚಿತ್ತ ನೆರವೇಸಕ್ ಬರ್ತೇನೆ ನೀನ್ ಏನು ಹೇಳ್ತೀಯ ದೇವ್ರೆ ಅದಕ್ಕೆಲ್ಲ ನಾನು ಅಂತ ಸದಾ ಸಿದ್ಧ ಅಲ್ವರಾ ಇದು ನನಗಿಷ್ಟ ಇಲ್ಲ ದೇವ್ರೆ ಆದರೂ ಪರ ಇಲ್ಲ ದೇವ್ರೆ ನೋಪ್ ಇದು ನಂದಲ್ಲ ನೀನು ಇಷ್ಟ ನೀನು ಇಷ್ಟ ಆಯ್ತು ಏನಂತಾರೆ ನಾನು ಮಾಡ್ತೀನಿ ಎಂಬುದು ಅದು ಎಂದ ಗ್ರೇಟ್ನೆಸ್ ಅದರ ಏನು ಗ್ರೇಟ್ನೆಸ್ ಆಫ್ ಕ್ರೈಸ್ಟ್ ನೋಡಿರ್ತೀನಿ ಏನು ಒಂದೇ ಸರಿ ಇದಾರಲ್ವರ ಅಂದ್ರೆ ಏನು ದೇವರು ಇರೋಂಥ ಎಲ್ಲದಕ್ಕೂ ಸಣ್ಣರಾಗಿ ವಿಧೇಯರಾಗಿ ಅದಕ್ಕೆ ತಗ್ಗಸ್ಕ ನಡೆಯುವಂಥದ್ದೇ ಒಂದೇ ಸರಿ ಅದರ ದೇವ್ರ ಜೊತೆಗೆ ಒಂದಾಗಿರೋದು ಯಾವುದ್ರಲ್ಲಿ ಅದರ ಈ ತರ ಮನಸ್ಸಿನಲ್ಲಿ ಅಲ್ವರ ನೋಡಿ ಅದ್ಕೆ ಯೇಸು ಕಸ ಹೇಳ್ತಾರೆ ದೇವ್ರೆ ಇವಾಗ ನೀನು ಎಬ್ರಿ ಹಿಂಗೆ ಹೆಂಗಿದ್ದೀರಿ ಒಂದಾಗಿದ್ದೀರಿ ನೀನು ಹೇಳೋದಕ್ಕೆಲ್ಲಾನು ಏನಾಗ್ತೀನಿ ಸರಿ ಸೈ ಅಂತಿನ ದೇವ್ರೆ ಈ ಥರನೇ ಅಂದ್ರೆ ನೀನು ಕರೆಯಲ್ಪಟ್ಟವರು ಕೂಡ ಏನಾಗಿರಲಿ ಒಂದಾಗಿರಲಿ ಅಂತ ಹೇಳ್ತಾರಂತೆ ಅದಕ್ಕೆ ನೋಡಿ ಆದಿ ಸಭೆಯಲ್ಲಿ ಹೆಂಗಿತ್ತಪ್ಪ ಅಂದ್ರೆ ನೋಡಿ ಓದನ ಅಪೋಸ್ಲ ಕೃತ್ಯಗಳಿ ನಾಲ್ಕನೇ ಅಧ್ಯಾಯ ಆ ನಾಲ್ಕನೇ ಅಧ್ಯಾಯ ಆ ಮೂವತ್ತೆರಡು ಓದಿ ನಾಲ್ಕು ಮೂವತ್ತೆರಡು ಓದಿ ನೋಡೋಣ ಅಪಸ್ಲ ಕೃತಿಗಳು ಇಷ್ಟ ನಾಲ್ಕು ಮೂವತ್ತೆರಡು ಇಷ್ಟ ಕರೆಕ್ಟ್ ಓದಿ ರೇಷ್ಮೆ ನಂಬಿದ್ದ ಮಂಡಲಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತದ್ದೆಂದು ಹೇಳಲಿಲ್ಲ ಎಲ್ಲವೂ ಅವರಿಗೆ ಹುದುವಾಗಿತ್ತು ಹ್ಮ್ ಏನ್ ಅಂಡರ್ಲೈನ್ ಮಾಡ್ಕೊಡ್ರಿ ಅಂತೀರಿ ಏನ್ ಸೂಪರ್ ವಾಕ್ಯ ರೀ ಏನ್ ಹೇಳ್ತಾರೆ ಆ ಮಂಡಲಿ ಕರೆಕ್ಟಾ ಮಂಡಲಿ ಅದಾರ ಸಭೆಗೆ ಫೋರ್ಜಿ ಹೆಸರು ಅಂತ ಮಂಡಲಿ ಅದರ ಆಮೇಲೆ ಸಭೆಗೆ ಇನ್ನೊಂದು ಹೆಸರು ಇತ್ತು ಗೊತ್ತಾ ಏನ್ ದ ಪೀಪಲ್ ಆಫ್ ದ ವೇ ಆ ಮಾರ್ಗದವ್ರು ಅಂತೇನ್ರಿ ಅದೊಂದು ಟ್ರೇಡ್ ಮಾರ್ಕ್ ಇತ್ತು ಅವ್ರಿಗೆ ಆಮೇಲೆ ಕ್ರಿಶ್ಚಿಯನ್ಸ್ ಅಂತ ಕರೆದಿದ್ದು ಅಪೋಸ್ಟ್ಲಿ ಕೃತಿಗಳು ಹದಿನೇಳನೇ ಅಂತ ಅದೇ ಅಲ್ಲಿವರೆಗೂ ಕ್ರೈಸ್ತವ್ರ ಹೆಸ್ರೇ ಬಂದಿಲ್ಲ ಅಲ್ಲಿವರೆಗೂ ಇದೆಯಂತೆ ಮಂಡಲಿ ಅವರು ಹೆಂಗಿದ್ರಂತೆ ಅಂತೆ ಒಂದೇ ಮನ ಒಂದೇ ಹೃದಯವು ಪ್ರಾಣ ಅದರ ಒಂದೇ ಹೃದಯ ಒಂದೇ ಪ್ರಾಣ ಅಂದ್ರೆ ಏನ್ರಿ ಎಲ್ಲಾ ಬಾಡಿಗಳಿಗೂ ಒಂದೇ ಆಟ ಹಾ ಒಂದೇ ಜೀವನ ಎಲ್ಲರಿಗೂ ಜೀವನ ಇರ್ಲ್ವಾ ಹಂಗಾರೆ ಏನು ಎಲ್ಲಾರು ಅಂಟ್ಕೊಂಡ್ಬಿಡಿದ್ರ ಎಲ್ಲಾ ಒಟ್ಟಿಗೆ ಹಂಗೆ ಫಿಸಿಕಲ್ ಆಗಿ ಸೇರ್ಕೊಂಡ್ಬಿಡಿದಿರ ಇಲ್ಲ ರೀ ಯಾವ ರೀತಿ ಒಂದು ಅದನ್ನೇ ಮುಂದಕ್ಕೆ ಹೇಳ್ತಾರೆ ಏನಂತ ಹೇಳ್ತಾರೆ ಏನು ಯಾವ ರೀತಿ ಓದಿದ್ರೆ ಅಂತ ಓದಿದ್ರೆ ಸ್ಪಷ್ಟತಿ ಹಾ ನಂಬಿತ ಮಂಡಲಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿ ಯಾವ್ದೊಂದನ್ನು ಸ್ವಂತತೆ ಎಂದು ಹೇಳಲಿಲ್ಲ ಎಲ್ಲವೂ ಅವರಿಗೆ ಅಂತಾರೆ ಎಲ್ಲವೂ ಹೆಂಗಿತ್ತಂತೆ ಕಾಮನ್ ಆಗಿತ್ರಿ ದಟ್ ವಾಸ್ ಒನ್ನೆಸ್ ಈ ಒನ್ನೆಸ್ ಏನ್ರಿ ಸಭೆಗೆ ಫಸ್ಟ್ ಇದೇ ಒನ್ನೆಸ್ ದೇವರಿಗೆ ಮತ್ತೆ ಕ್ರಿಸ್ತನ್ಗೆ ದೇವರು ಯಾವತ್ತರ ಇನ್ನೊಂದು ಯಾರು ಬಿಟ್ಟಾಗಿಲ್ಲ ಎಲ್ಲ ಹುಷಾರಾಗಿದೆ ಅಂತ ಹಂಗಿದ್ರೆ ಯಾವತ್ತರ ಏನಂತ ದೇವ್ರು ಸೃಷ್ಟಿ ಮಾಡಿದ್ರೆ ಯಾರಿಗೋ ಸರಿ ಅದು ಪ್ರೀತಿ ರೀ ಪ್ರೀತಿ ಇರೋದು ಬೇರೆಯವ್ರು ಕೊಡ್ತಾ ಇತ್ತು ಅಲ್ವರ ಅದಕ್ಕೆ ನೋಡ್ಬೇಕಾರೆ ನನ್ನ ಮಗನಿಗೆ ಏನು ಮಾಡೋದು ಕೊಟ್ರು ಅದರ ಇಡೀ ಜಗತ್ತೆಲ್ಲ ಸೃಷ್ಟಿ ಮಾಡಿ ಇವತ್ತು ಸೃಷ್ಟಿ ಮಾಡೋ ಅವಶ್ಯಕತೆ ನೀವೆಲ್ಲ ದೇವ್ರಿಗೆ ಬೇಕಾಗಿತ್ತಾ ಅನ್ನೆಸರಿ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳೋದು ಅವಶ್ಯಕತೆ ಇತ್ತ ಮಾಡೋರೆ ದಟ್ ಈಸ್ ಲವ್ ತನೇ ದೇವ್ರು ಮಾಡಿರೋ ಪ್ರೀತಿ ಯಾವತ್ತೇನು ಗೊತ್ತಾ ಮಾಡ್ತಾರೆ ಏನ್ರಿ ಒಟ್ಟಿಗೆ ಇಚ್ ಕೊಡಲ್ಲ ಅನಿಯನ್ನು ನೋಡಿ ಸಂತೋಷ ಪಡೋದಿಲ್ಲ ಇವೆಲ್ಲ ಏನು ರೀ ದೇವ್ ಕ್ಯಾರೆಕ್ಟರ್ ಹೇಳ್ತಾರೋದು ಅಂತ ಇರೋದನ್ನ ಏನು ಮಾಡ್ತಾರೆ ಮತ್ತೊಬ್ಬರಿಗೆ ಕೊಡೋಂಥದ್ದು ಅಂಥದ್ದು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನು ಹೇಳ್ತಾರೆ ಅಲ್ಲಿ ಆ ಕಾಲದಲ್ಲಿ ಎಲ್ಲಾರು ಒಂದ್ ಮನಸ್ಸಲ್ಲಿ ಹಿಂಗಪ್ಪ ಇದ್ರು ಅಂತಂದ್ರೆ ಏನಿದೆ ಯಾರ್ದು ತಂದು ಅಂತ ಏನ್ ಮಾಡ್ಲಿಲ್ವಂತೆ ಹೇಳ್ಕೊಳ್ಲಿ ಅಂತ ಅಯ್ಯೋ ಇದು ಇದು ನಿಮ್ದು ಅಯ್ಯೋ ಬ್ರದರ್ ನಿಮ್ಮದೇ ನಿಮ್ದೆ ಯೂಸ್ ಮಾಡ್ಕೊಳ್ಳಿ ಬಿದ ಪರ ಇಲ್ಲ ನಿಮ್ದೆ ನಿಮ್ಮಂತ ಇಟ್ಕೊಳ್ಳಿ ನಿಮ್ಮಂತ ಇಟ್ಕೊಳ್ಲಿ ಅಂತ ಅಂದ್ಬಿಟ್ಟು ಏನು ಮಾಡ್ರಂತೆ ಎಲ್ಲ ಎಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅಂತಂದ್ರೆ ನೋಡ್ಬೇಕ್ರೆ ಏನು ಡಿಫ್ರೆನ್ಸಸ್ ಕಳೆ ಇರ್ತಾ ಇಲ್ವಂತೆ ತನ್ನ ಸ್ವಂತ ತರ ಏನ್ ಮಾಡ್ರು ಅಂತ ಎಲ್ಲವನ್ನೂ ತನ್ನ ಆಸ್ತಿ ಸಂಪತ್ತು ಎಲ್ಲವನ್ನೂ ಏನ್ ಮಾಡ್ತಾರೆ ಸ್ವಂತ ತರ ಯೂಸ್ ಮಾಡ್ತಾ ಇದ್ರ ಅಂತಂದ್ರೆ ಈ ಒನ್ನೆಸ್ ಯಾರಿಗಪ್ಪ ಇತ್ತು ಅಂದ್ರೆ ಆದಿಯಲ್ಲಿ ಸಭೆಗೆ ಏನಾಗಿತ್ತಂತೆ ಆಯ್ತದ ಇದೇ ಒಂದು ಮನಸ್ಸು ಒಂದು ಪ್ರಾಣ ಅಲ್ದರ ಆಸ್ತಲಿ ಇದ್ ನಂದು ನಿಲ್ಲ ಮುಟ್ಪಡಿ ನಮ್ದು ಅದಂತ ಭೇದ ಭಾವ ಮಾಡ್ತಿದ್ರ ಭೇದ ಭಾವ ಇಲ್ಲ ರೀ ಅಲ್ರ ಎಷ್ಟು ಓಪನ್ ಆಗಿದ್ರು ಅಂತಂದ್ರೆ ಫ್ರ್ಯಾಂಕ್ ಆಗಿ ಏನಾಗಿದೆ ಇದು ಒಂದ್ ಹೆಸರಿ ಅಲ್ರ ಈ ಒಂದೇ ಹೆಸನೇ ಏನ್ ಮಾಡಿದ್ದು ಮಾಡಿದ್ರು ಹೇಳಿದ್ದಲ್ದರಾ ದೇವ್ರೆ ಏನ್ರೀ ನಾನ್ ನಿನ್ನಲ್ಲಿ ನೀನ್ ನನ್ನಲ್ಲಿ ಯಾವತರ ಒಂದಾಗಿದ್ದೀರಿ ದೇವ್ರೆ ಅಲ್ರ ನೀನ್ ಹೇಳೋದ್ನೆಲ್ಲ ಮಾಡ್ತಿದ್ದೇನೆ ನೀನ್ ಮಾಡದ್ನೇ ನನ್ ನೋಡ್ಕೊಂಡು ನಾನು ಮಾಡ್ತಿದ್ದೇವೆ ನೀನ್ ಮಾತಾಡದ್ನೇ ನಾನು ಮಾತಾಡ್ತಿದ್ದೇವ್ರೆ ಅದರ ನೀನ್ ಏನ್ ಹೇಳ್ತೀವಿ ಅದನ್ನ ಏನ್ ಮಾಡ್ತೀನಿ ನಾನು ಸ್ವಂತ ತೀರ್ಪು ಮಾಡೋದಿಲ್ಲ ನೀನ್ ಏನ್ ತೀರ್ಪು ಮಾಡ್ತೀವಿ ಅದನ್ನೇ ತೀರ್ಪು ಅದರ ಈ ಒನ್ನಸು ಸಭೆಯಲ್ಲಿ ಏನಾಗಿತ್ತಂತೆ ಆದಿಯಲ್ಲಿ ಇತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಎಲ್ಲರ ಅದನ್ನ ನೋಡ್ಬೇಕ್ರೆ ಯೇಸು ಕ್ರಿಸ್ ಒಂದ್ ಮಾತೇಳ್ತಾರೆ ನೋಡಿದ್ರ ಯೇಸು ಕ್ರಿಸ್ ಒಂದ್ ಪ್ರೇಯರ್ ಮಾಡ್ತಾರೆ ಸಭೆಗೆ ಜಾನ್ ಅಲ್ಲಿ ನೋಡ್ರಿ ನೋಡ್ರಿಂತೀನಿ ಜಾನ್ ಹ್ಮ್ ಹದಿನೇಳನೇ ಅಧ್ಯಯನ್ರಿ ಅಧ್ಯಾಯ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ

ಯಾವ್ದ್ ಬೇಸಿಸ್ ಮೇಲೆ ಅಂತೆ ನಾವು ಮತ್ತೊಬ್ಬರನ್ನ ಥರ ಪ್ರೀತಿ ಮಾಡ್ತರಿ ಸಹೋದರ ಸಹೋದರಿ ಯಾವತರ ಐಕ್ಯದಲ್ಲಿ ಇರ್ತೀರಿ ಈ ಪ್ರೀತಿ ರೀ ಅದೇ ಯಾ ಅದೇ ಆ ಪ್ರೀತಿ ಏನು ಅಪೋಸ್ಲಿ ಕುರ್ತೆಯಲ್ಲಿ ಬಂತಲ್ಲ ಎಲ್ಲರೂ ಹೆಂಗಿದ್ದಂತೆ ಒಂದು ಮನಸ್ಸಲ್ಲಿ ಇದು ಯಾವ್ದು ನಮ್ಮದು ನಮ್ಮದು ಅಂತ ಯಾರು ಹೇಳ್ಕೊಂಡಿಲ್ಲಂತೆ ಅಂತೆ ಮನಾಗಿದ್ದಂತೆ ಯಾವ್ದು ಮುಚ್ಚುಮರೇ ಎಲ್ಲ ಏನ್ರಿ ಹೆಂಗಿರಲಾ ಸೋದರ ಸೋದರ ಐಕ್ಯದಲ್ಲಿ ಇತ್ತಂತೆ ಅದರ ಯೋಚನೆ ಮಾಡಿರ್ತೀರಿ ಈ ತರ ಒಂದು ಐಕ್ಯದಲ್ಲಿ ಈ ತರ ಪ್ರೀತಿಯಲ್ಲಿ ಇದ್ದರೆ ಹೆಂಗಿರ್ತಾರೆ ಮನಸ್ಸು ಎಲ್ಲಾರದು ಎಲ್ಲದೂ ಫ್ರೀ ಆಗಿರ್ತಾರೆ ಧಾರಾಳವಾಗಿ ಏನ್ರಿ ಮನಸ್ಸು ಹೃದಯ ಪೂರ್ವಕವಾಗಿ ನಾವೇನು ಮಾಡೋದು ಅಂದ್ರ ಸಂತೋಷವಾಗಿರ್ಬೋದು ಅಲ್ವರ ಇನ್ನೊಂದು ವಾಕ್ಯ ಹೋದ್ರಿ ಅದರಲ್ಲಿ ಇಲ್ಲಿ ಜಾನ್ ಫಿಫ್ಟೀನ್ ಚಾಪ್ಟರ್ ಅಲ್ಲಿ ಲೆವೆಂತ್ ವರ್ಸಿಂದ ಓದ್ಕೊಂಡ್ಬನ್ನಿ ಫಿಫ್ಟೀನ್ತ್ ವರ್ಸ್ವರೆಗೂ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನೋಡ್ರ ಯೇಸು ಕುಸು ಹೇಳ್ತಾರೆ ನೋಡಪ್ಪ ನನ್ನಲ್ಲಿರೋ ಸಂತೋಷ ಏನ್ರಿ ಸಂತೋಷ ಖುಷಿ ಅದರ ಯೇಸು ಕುಸು ಏನ್ ಖುಷಿ ಇರ್ತಾರೆ ಹೇಳ್ರಿ ಶಿಷ್ಯನ ಜೊತೆಗೆಲ್ಲ ಇರ್ಬೇಕಾದ್ರೆ ಅದ್ರ ಯೇಸುಕು ಯಾವತರ ಭೇದ ಭಾವ ಮಾಡ್ಕೊಂಡು ಅವ್ರ ಜೊತೆಗಿದ್ರ ಹೆಂಗಿದ್ರಂತೆ ಅವ್ರ್ ಅವರಲ್ಲೊಬ್ ಅದ್ರ ಯೇಸು ಖ್ರಿಸನ್ ಯೇಸು ಕುಸು ಎಷ್ಟು ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು ಅಂತಂದ್ರೆ ಯೇಸು ಕ್ರಿಸ್ತನ್ಗೆ ಶಿಷ್ಯನ್ ಅಡ್ವೈಸ್ ಕೊಟ್ರೆ ಏನ್ ಮಾಡ್ತಾರ ಶಿಷ್ಯನ್ರುಗಳು ಕೊಡೋಂಥ ಅಡ್ವೈಸ್ ಯೇಸು ಖುಷಿ ಯಶಸ್ತಿ ಏನು ಮಾಡ್ರ ಪರಿಗಣಿಸೋವ್ರಿ ಅಲ್ರ ಏಸು ಖುಷಿಗೆ ಅಂತಾರೆ ಹಾಂ ಶಿವ ಬರ್ತಾ ಇರ್ಬೇಕಾರೆ ಅಯ್ಯೋ ಸ್ವಾಮಿ ಮಕ್ಳಿಗೆ ನೋಡ್ಸಿ ಅಂತ ಹೇಳ್ಬೇಕಾರೆ ಏನು ಮಾಡ್ತಾರೆ ಕೆಲವು ವಿಚಾರಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅಯ್ಯೋ ಸ್ವಾಮಿ ಏನು ನಿಮ್ಗೆ ಗೊತ್ತಾಗಲ್ಲ ಆ ಸ್ತ್ರೀ ಬರ್ತೈತೆ ಇಷ್ಟೊಂದು ಗೋಳ್ಯಾಕ್ ಅಂತ ಇದಾರೆ ನೀವು ಯಾಕೆ ಅದ್ಭುತ ಮಾಡಲ್ಲ ಆ ಸ್ತ್ರೀಗೆ ಪಾಪ ದಯವಿಟ್ಟು ಫಸ್ಟ್ ನಿಮ್ ಪ್ರೇರ್ ಆನ್ಸರ್ ಮಾಡಿ ಕಳ್ಸಿಬಿಡಿ ಅಂತ ಅಂತಾರೆ ಅವಾಗ ಏಸು ಖುಷಿ ಏನು ಮಾಡ್ತಾರೆ ಓ ಏನು ಹೇಳ್ತಾರಪ್ಪ ತಿಂಕ್ ಮಾಡೋಣ ಕನ್ಸಿಡರ್ ಮಾಡೋಣ ಅವ್ರದ್ದೊಂದು ಏನು ಮಾಡೋಣ ಫೀಲಿಂಗ್ಸ್ ನೋಡೋಣ ಅಂತ ಏನು ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ದಟ್ ವಾಸ್ ಒನ್ನೆಸ್ ಯೇಸುಗುಸು ಎಷ್ಟು ದಿನವಾಗಿದ್ರು ಯೋಚನೆ ಮಾಡಿದ್ದೀನಿ ಏಯ್ ನಾನು ನಿಮ್ಮ ಗುರು ನಾನು ಹೇಳೋದು ನೀವು ನೀವೇ ನಾನು ಟೀಚ್ ಮಾಡೋದು ಅಂತ ಹೇಳಿದ್ರ ಯೇಸು ಗುಸ್ಸು ಹೆಂಗಿದ್ರಂತೆ ಒನ್ನೆಸ್ ಅಲ್ವರ ಈ ಒನ್ನೆಸ್ ಬಗ್ಗೆ ಹೇಳ್ತಾರೆ ಅದಕ್ಕೆ ನನ್ನಲ್ಲಿರೋ ಸಂತೋಷ ಹೆಸುಗುಸಿಗೆ ಇಂಥ ಸಂತೋಷ ಎಲ್ಲವನ್ನು ಏನು ಮಾಡಿದ್ರಂತೆ ಅಲ್ಲಿ ಕಾಮನ್ ಆಗಿ ಇಟ್ಕೊಂಡಿರಂತೆ ಅಲ್ವರ ಯಾವುದು ಐಡನ್ಸಿಕ್ ಸೀಕ್ರೆಟ್ ಆಗಿ ಏನೇನಂತ ಕರೆಸ್ತರ ಯಾವುದು ಇಲ್ವಂತೆ ಅಲ್ವರ ಆಮೇಲೆ ಏನಿರಂತೆ ಹಾಂ ನನ್ನಲ್ಲಿರೋ ಸಂತೋಷ ಅಲ್ವರ ಆಮೇಲೆ ನೋಡಿ ಹೆಂಗಿತ್ತಂತೆ ಅದು ನಿಮ್ಮಲ್ಲೂ ಕೂಡ ತುಂಬಿರಲಿ ನೆಕ್ಸ್ಟ್ ಆಮೇಲೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಹೆಂಗ್ ಪ್ರೀತಿಸಬೇಕಂತೆ ನಾನ್ ಹಿಂಗ್ ಪ್ರೀತಿ ಮಾಡಿದೀನೋ ಆ ತರ ನೀವೇನ್ ಮಾಡ್ಬೇಕಂತೆ ಪ್ರೀತಿ ಮಾಡ್ಬೇಕು ಅಂತ ಅನ್ಬಿಟ್ರು ಅಲ್ಲ ರಾಮ್ ನೆಕ್ಸ್ಟ್ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದು ಇಲ್ಲ ನೋಡ್ರ ಇದಕ್ಕಿಂತ ಗ್ರೇಟರ್ ಲೋ ಇನ್ ಯಾವ್ದೋ ಇಲ್ಲ ಅಂತಾರೆ ಒಬ್ಬರಿಗೇನ್ರಿ ಪ್ರಾಣವನ್ನೇ ಕೊಡೋದು ಅಲ್ಲರ ಅದಕ್ಕೆ ಎಷ್ಟು ಜನ ಲೋಕ ಫ್ರೆಂಡ್ಸ್ ಇರ್ತಾರೆ ಏನ್ರಿ ಪ್ರಾಣನೇ ಕೂಡ ಚೆನ್ನಾಗಿ ಬಿಡ್ತಾರೆ ಯಾರೋ ಒಬ್ರು ಫ್ರೆಂಡ್ಸ್ ಏನು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತಾರೆ ಅವ್ರಿಗು ಸಹ ಎದ್ದಿ ಬಿದ್ದಿ ಓಡಾಡಿ ಏನ್ ಮಾಡ್ತಾರೆ ಅವ್ರ ಪ್ರಾಣ ಉಳಿಸೋದಕ್ಕೆ ಏನ್ ಮಾಡ್ತಾರೆ ಫುಲ್ ಕಷ್ಟ ಪಡ್ತಾರೆ ಯಾರಿಗೂ ಏನ ಹೆಚ್ಚು ಕಮ್ಮಿ ರಕ್ತ ಕೂಡ ಚೆನ್ನಾಗಿರ್ತಾರೆ ಸಿದ್ಧವಾಗಿರ್ತಾರೆ ಯಾಕೆ ಪ್ರೀತಿ ಅಲ್ವಾರಾ ಸೊ ಆ ಪ್ರೀತಿ ನಮ್ಮಲ್ಲಿ ಏನಾಗಿರ್ಬೇಕಂತೆ ಇರ್ಬೇಕಂತೆ ಇದೇ ಪ್ರೀತಿ ಈ ಪ್ರೀತಿ ದೇವ್ರಿಗೆ ಮತ್ತೆ ಕ್ರಿಸ್ತನಿಗಿತ್ತ ಇಲ್ವಾ ಅದ ದೇವ್ರು ಏನ್ ಮಾಡೋರು ಅಯ್ಯೋ ಮನುಷ್ಯನ ಹೆಂಗಾರು ವಿಮೋಚನೆ ಮಾಡ್ಬೇಕು ಅಂತ ಕಾಯ್ತಾ ಇದ್ರು ಅದರ ಕ್ರಿಸ್ತನೇನ್ ಮಾಡೋ ಯೋ ದೇವರ ನಾನಿದೀನಿ ಹೆಂಗ್ ಟೆನ್ಶನ್ ಅಂತ ನಾ ಇದ ಕಳ್ಸಿಕೊಡೋ ದೇವ್ರ ಅಂತ ಅಂದ್ರೆ ಏಸಕ್ಕೆ ಸೇಮ್ ಟು ಟಕ್ಕಂತ ಬೂಲಕ್ಕೆ ಬಂದು ಆ ಕೆಲಸ ನೆರವೇರಿಸಿದ್ರು ಸಂತೋಷ ಈ ಸಂತೋಷ ನನ್ನಲ್ಲಿರೋ ಸಂತೋಷ ನಿಮ್ಮಲ್ಲಿ ಕೂಡ ಏನಾಗಿರ್ಲಿ ಇರ್ಲಿ ನನ್ನ ಸಂತೋಷ ನೀವೇನ್ ಮಾಡ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಹಾ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ನಾನು ನಿಮ್ಮನ್ನು ಆಳುಗಳನ್ನು ಅನ್ನೋದಿಲ್ಲ ಯಜಮಾನನು ಮಾಡುವಂತದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ನೋಡ್ರಾ ಯೇಸು ಕ್ರಿಸ್ತ ಟ್ರೀಟ್ ಮಾಡೋದಂತೆ ಅವರ ಡಿಸೇಬಲ್ಸ್ ನ ಫ್ರೆಂಡ್ಸ್ ಅದರ ಫ್ರೆಂಡ್ಸ್ ಅನ್ ಏನ್ರಿ ನಮ್ಮ ದಾವಿದ್ ಹೇಳ್ತಾನೆ ಗೊತ್ತಾ ಫ್ರೆಂಡ್ಸ್ ಬಗ್ಗೆ ಅದರ ಅವ್ರಿಗೆ ಬೆಸ್ಟ್ ಫ್ರೆಂಡ್ ಇದ್ ಯಾರಂತೆ ಯೋನಾಥನ್ ಇನ್ನೊಬ್ಬ ಮೋಸವಾಗಿರೋ ಫ್ರೆಂಡ್ ಇರ್ತಾನೆ ಅವ್ನ್ ತುಂಬಾ ನಿಷ್ಠಾವಂತ ಫ್ರೆಂಡ್ ಅಂತ ತಿಳ್ಕೊಂಡಿರ್ತಾರೆ ಯಾರ ಕೈ ಕೊಟ್ಬಿಡ್ತಾನೆ ಐತೊಪ್ಪಲ್ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ನಾವ್ ಇಬ್ರು ರಸಭರಿತವಾದ ಸಂಭಾಷಣೆಯ ಮಾತಾಡಿ ಇಬ್ರು ಜೊತೆಗೆ ಆಲೇ ಕೊಡ್ತಾರ ದಟ್ ಈಸ್ ರೀ ಥರ ತನ್ನ ಇರಂಥದ್ದೆವನ್ನ ಏನ್ರಿ ಶೇರ್ ಮಾಡ್ಕೊಳ್ಳೋಂಥದ್ದು ತನ್ನ ಇಂಥದ್ದೆಲ್ಲ ಫೀಲಿಂಗ್ಸ್ ಅನ್ನು ನಾನು ಅದು ಫ್ರೆಂಡ್ಶಿಪ್ ಅಲ್ವಾ ಫ್ರೆಂಡ್ಸ್ ಅನ್ನ ಏನು ಮಾಡ್ತಾರೆ ಹೇಳಿ ನಾವೇನ್ ಮಾಡ್ತೀರ ಫ್ರೆಂಡ್ಸ್ ಹತ್ರ ಎಲ್ಲ ಏನು ಮಾಡ್ತೀವಿ ಶೇರ್ ಮಾಡ್ತೀವಿ ಗೊತ್ತಾ ಆ ಫ್ರೆಂಡ್ಶಿಪ್ ಇತ್ತೆ ಇದೇ ಫ್ರೆಂಡ್ಶಿಪ್ ಕ್ರೈಸ್ಟ್ ಏನು ಮಾಡಿದಾರೆ ಡಿಸೈಪಲ್ಸ್ ಹತ್ತ ಮೈಂಟೇನ್ ಮಾಡಿ ಅದಕ್ಕೆ ಹೇಳ್ತಾರೆ ನಾನು ಹೆಂಗಪ್ಪ ನಿಮ್ಮಲ್ಲೆಲ್ಲ ಒಂದಾಗಿದ್ದೀನಿ ನೀವೇನಾಗಿರ್ಬೇಕು ನಮ್ಮಲ್ಲಿ ಒಂದಾಗಿರ್ಬೇಕು ಈ ಒನ್ನೆಸ್ ಇದು ನೀವೇ ವ್ಯವಸ್ಥೆ ಮಾಡಿ ಇದು ಫಿಸಿಕಲ್ ಒನ್ನೆಸ್ ಎಷ್ಟು ಫುಲ್ ಇಶ್ ಅಲ್ವಾ ಇದು ಫಿಸಿಕಲ್ ಒನ್ನೆಸ್ ಅಂತ ಅನ್ಬಿಟ್ರೆ ಅಲ್ವರಾ ಏನ್ರೀ ಆ ಒಂದು ಒನ್ನೆಸ್ ಸೀನಾಗಿರ್ಬೇಕು ಇರಬೇಕು ಅದನ್ನೇ ಅಲ್ಲಿ ಹೇಳಿದ್ದು ತಂದೆಗೂ ಮತ್ತೆ ಕ್ರಿಸ್ತನ್ಗೆ ಒಂದೇ ಸೆ ಅಂತಂದ್ರೆ ದಿಸ್ ಇಸ್ ನಾಟ್ ಅಟ್ ಆಲ್ ಫಿಸಿಕಲ್ ಒನ್ನೆಸ್ ಅಟ್ ಎನಿ ಕಾಸ್ಟ್ ಅಲ್ವರಾ ಅದಕ್ಕೆ ಹೆಸರುಗು ಸೆಳೆದ್ವು ತಂದೆ ಹತ್ರ ಏನ್ ಬೇಕಾರ ಕೇಳ್ರಿ ದೇವ್ರ ನಿಮಗೆ ಅದನ್ನ ಪ್ರತಿ ಉತ್ತರ ಕೊಡ್ತಾರೆ ಸೊ ಇಲ್ಲಿ ನೋಡ್ಬೇಕ್ರೆ ಯಾವುದೇ ಕಾರಣಕ್ಕೂ ಫಿಸಿಕಲ್ ಒನ್ನೆಸ್ ಬಗ್ಗೆ ಏನ್ಮಾಡ್ತಲ್ಲ ಇಲ್ಲಿ ಇಲ್ಲಿ ಹೇಳ್ತಾನೆ ಅಲ್ಲಿ ಹೇಳ್ತಾ ಬಗ್ಗೆ ಏನಂತಂದ್ರೆ ಏನ್ರಿ ದ ಅಂಡರ್ಸ್ಟ್ಯಾಂಡಿಂಗ್ ಅಲ್ವರಾ ಒಂದು ಮನ್ಸಲ್ಲಿ ಅದರ ನಮ್ಗೆ ಬೈಬಲ್ ಓದ್ತಿರಲ್ಲ ಏನ್ರಿ ಅಪೋಸ್ಲ ಪೌಲ್ ಮತ್ತೆ ಅವ್ರಿಗೆ ಬೆಸ್ಟ್ ಆಗಿದ್ರು ಫ್ರೆಂಡ್ ಯಾರು ಅಪೋಸ್ಲ ಪೌಲ್ ಗೆ ಬೆಸ್ಟ್ ಫ್ರೆಂಡ್ ಯಾರು ಇದು ಬರ್ನಬನ ಟಿಮೋಥಿ ಫಸ್ಟ್ ಯಾರು ಇಬ್ರಲ್ಲಿ ವೆರಿ ಗುಡ್ ಬರ್ನಬನ ಅರ್ಥ ಏನು ಹಾ ಸಂತೈಸುವನು ಅಂತ ಹೊತ್ತ ಕಂಫರ್ಟವರ್ ಅಂತ ಸಂತೈಷನು ಬರನಬಾಸ್ ಅಂದ ಅಲ್ವ ಬರಬಾಸ್ ಅಂತ ಅಂದ್ಬಿಟ್ಟಿರೋ ಅಲ್ಲವರ ಕಳ್ಳನಿಗೂ ಏನು ವ್ಯತ್ಯಾಸ ನೋಡಿದೀನಿ ಏನು ರೀ ಇಬ್ಬರು ಅಷ್ಟು ಕ್ಲೋಸ್ ಆಗಿದ್ರು ಅಷ್ಟು ದೇವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾರೆ ನೋಡಿದೀನಿ ಅಲ್ಲರ ಹಾಂ ಆದ್ರೆ ಒಂದ್ಸತಿ ಏನು ಮಾಡ್ತಾರೆ ಹಾಂ ಇವ್ರು ಲೆಫ್ಟ್ಗೆ ಹೋಗಬೇಕು ಅಂದ್ರೆ ಇವ್ರು ಏನು ಮಾಡ್ತಾರೆ ಇಲ್ಲ ರೈಟ್ಗೆ ಹೋಗೋಣ ಅಂತಂದ್ರೆ ಇಲ್ಲ ಬಾ ಅಂತಂದಾಗ ಇಬ್ಬರು ಏನು ಮಾಡ್ತಾರೆ ಹಾಂ ಬೇರೆ ಬೇರೆ ಮಾಡ್ಕೊಂಡು ಏನು ಮಾಡ್ತಾರೆ ಅಲ್ಲಿ ಅವರು ಅವರ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಲ್ವರ ಅದನ್ನ ಕರ್ತಲ್ಲಿ ಪ್ರೀತಿ ಅಂತವ್ರೆ ಈ ರೀತಿ ಒಂದೇ ಸಿರೋದೇನು ತುಂಬಾ ತುಂಬ ಇಂಪಾರ್ಟೆಂಟ್ ಅಲ್ವಾರ ಆ ಒಂದ್ನೇಸ್ ಬಗ್ಗೆ ಹೇಳ್ತಾರೆ ಇವೆಲ್ಲ ಫಿಸಿಕಲ್ ಒನ್ಸ್ ಆ ಬೈಬಲ್ ನೋಡ್ತೀರಿ ದಾವಿದ್ ಜೋನಾ ತನಿ ಅಂತ ಒಂದ್ ಬಗ್ಗೆ ಹೇಳ್ಬೇಕು ಹೇಳ್ತಾರೆ ಅಯ್ಯೋ ಸ್ತ್ರೀಗಳ ಒಂದು ಮೋಹಕ್ಕಿಂತ ಏನ್ರಿ ಅಧಿಕವಾಗಿ ಏನಾಗಿತ್ತಂತೆ ಯವನ ತ ನಿನ್ನ ಸ್ನೇಹಿತ ಅವನ ಸ್ನೇಹ ಅವ್ರಿಗೆ ತುಂಬಾ ಇಷ್ಟವಾಗಿತ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಓದ್ತೀರಿ ಅದರ ಸೊ ಹಂಗಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಫಿಸಿಕಲ್ ಒನ್ನೆಸ್ ಬಗ್ಗೆ ಏನ್ ಮಾಡ್ತಾ ಅಲ್ಲಿ ಅಲ್ಲಿ ಹೇಳ್ತಾ ಇಲ್ಲ ಅಲ್ವಾರ ಅದಕ್ಕೆ ಬೈಬಲ್ ಅಲ್ಲಿ ಕರ್ತಾನೆ ಪ್ರೀತಿ ಎಷ್ಟೋ ಎಕ್ಸಾಂಪಲ್ಸ್ ಇದೆ ದೇವ್ ಚಿತ್ತ ಇದ್ರೆ ಯಾವಾಗ ಏನ್ ಮಾಡೋಣ ನೋಡೋಣ ಅದರ ಒಂದೇ ಬಗ್ಗೆ ಡಿಸ್ಕಸ್ ಎಲ್ಲ ಮಾಡೋಣ ಓಕೆನಾ ಸೊ ಇಲ್ಲಿ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ಅನೌನ್ಸ್ಮೆಂಟು ಏನಪ್ಪ ಅಂತಂದರೆ ನಿಮಗೆ ಫಸ್ಟೇ ಇನ್ಫಾರ್ಮ್ ಮಾಡಿರೋಂಥ ರೀತಿಯಲ್ಲಿ ಏನು ರೀ ನಮಗೆ ಬರುವಂಥ ನವಂಬರಲ್ಲಿ ನವಂಬರ್ ಮೂರನೇ ತಾರೀಕು ಜಪಾನ್ನಲ್ಲಿ ಏನು ಮಾಡಿದ್ರಿ ಒಂದು ಪಬ್ಲಿಕ್ ಮೀಟಿಂಗ್ ಇಟ್ಕೊಂಡಿದ್ರಿ ದಯವಿಟ್ಟು ಅದನ್ನು ಪ್ರಾರ್ಥನೆ ನೆನೆಸ್ಕೊಳ್ಳಿ ಯಾಕಂದರೆ ಇವತ್ತು ನಾವೆಲ್ಲ ವೀಸಾಗೆಲ್ಲ ಅಪ್ಲೈ ಮಾಡಿದಿರಿ ಎಷ್ಟೋ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಲ್ಲಿಸ್ಬಿಟ್ಟು ಸೊ ಚಿತ್ರದ ಅನುಸಾರವಾಗಿ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಸುಗಮವಾಗಿ ವೀಸಾ ಗೀಸನ್ನೆಲ್ಲ ಒದಿಸ್ಕೊಡ್ಲಿ ಅದಕ್ಕೆ ಯಾವುದೇ ರೀತಿ ಒಂದು ತೊಂದರೆಗಳಾಗದ ರೀತಿಯಲ್ಲಿ ದೇವರು ಸುಗಮವಾಗಿ ನಡೆಸ್ಕೊಡ್ಲಿ ಇದಕ್ಕೆ ಬೇಕಂತ ಪ್ರಯಾಣಕ್ಕೆ ಬೇಕಾಗಿರೋಂಥ ಎಲ್ಲ ಸಿದ್ಧತೆಗಳು ಅನುಕೂಲಕರವಾಗಿ ದೇವ್ರ ಚಿತ್ತ ಇದ್ದರೆ ಅದು ದೇವರು ನಮಗೆ ಅದು ಒದಿಸ್ಕೊಡ್ಲಿ ಅಂತ ತಮ್ಮ ಪ್ರಾರ್ಥನೆಗಳನ್ನ ದಯವಿಟ್ಟು ಏನು ಮಾಡಿದ್ದೀವಿ ನೀವು ನೆನೆಸ್ಕೊಳ್ಳಿ ಯಾಕಂದರೆ ಹೋಗ್ಬೇಕಾದ್ರೆ ತುಂಬ ಫಾರ್ಮ್ಯಾಲಿಟೀಸ್ ಇದೆ ಸೊ ಆ ಫಾರ್ಮ್ಯಾಲಿಟೀಸ್ಗಳಿಗೆ ದೇವ್ರ ಕೆಲಸಕ್ಕೇನೋ ತೊಂದರೆಗಳಾಗದ ರೀತಿಯಲ್ಲಿ ಏನೋ ಅಡಚನೆ ಬರ್ದೈತಿ ಪರತಿಕೊಳ್ಳಿ ಯಾಕಂದರೆ ಅದು ಇದುವರೆಗೂ ನಾವು ಸತ್ಯವೇತ ವಿದ್ಯಾರ್ಥಿಗಳು ಯಾರೋ ಅಲ್ಲಿ ಹೋಗಿ ಈ ಪಬ್ಲಿಕ್ ಮೀಟಿಂಗ್ ಥರ ಮಾಡಿಲ್ಲ ದ ಫಸ್ಟ್ ಟೈಮ್ ನಮ್ಮ ಬ್ರದರ್ ಅಸಲ್ಲಿ ಇರ್ಬೇಕಾರೆ ಹೋಗಿದ್ದಾರೆ ಆ್ಯಕ್ಚುಲಿ ಜಪಾನ್ಗೆ ಹೋಗಿ ಅವ್ರು ಏನು ಮಾಡಿದ್ದಾರೆ ಟೋಕಿಯೋಲ್ಲಿ ಮತ್ತು ಶಾಂಘಾಯಿ ಊರಲ್ಲೆಲ್ಲ ಏನು ಮಾಡಿದ್ರು ಸುವಾರ್ತೆಗಳನ್ನ ಸಾರಿದ್ದಾರೆ ಸೊ ಅಲ್ಲಿ ನಮಗೆ ಒಳ್ಳೆ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ಗಳು ಸಿಗ್ಲಿ ಕಾಂಟ್ಯಾಕ್ಟ್ಸ್ಗಳು ಸಿಗ್ಲಿ ಪಬ್ಲಿಕ್ ಮೀಟಿಂಗ್ ಅನೇಕ ಜನ ಕ್ರೈಸ್ತವ್ರು ಬರಲಿ ಅಂತ ಏನು ಮಾಡಿ ನೀವು ದಯವಿಟ್ಟು ನೀವು ಪ್ರೇಯರ್ ಮಾಡಿರಿ ಅದರ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರು ಇದ್ರೆ ಫೋನ್ ಮಾಡಿ ಹೇಳಿ ಎಲ್ಲರಿಗೂ ಬರೋಕ್ಕೆ ಓಕೆನಾ ಹಂಗೆ ಯಾರು ಇಲ್ಲ ಅಂತಂದರೆ ಪರಲೋಕದಲ್ಲಿ ದೇವ್ರಿಗೆ ಏನು ಮಾಡಿ ನೀವು ಪ್ರಾರ್ಥನೆ ಸಲ್ಲಿಸಿ ಖಂಡಿತವಾಗೋ ದೇವ್ರ ಪ್ರಾರ್ಥನೆಗಳನ್ನ ಕೇಳಿ ಆ ಥರ ಮಕ್ಕಳು ಎಲ್ಲಿದ್ದರೋ ಖಂಡಿತವಾಗಿ ಏನು ಮಾಡಲಿ ಬಂದು ಸೇರಿಸಲಿ ಅಂತ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಥ್ಯಾಂಕ್ ಯು ಕೊನೆಯದಾಗಿ ನಾವು ಕೂಟ ಅಂತ್ಯ ಮಾಡುವಾಗೆ